ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ಗ್ರಹಗಳ ಬಗ್ಗೆ ಅದರಲ್ಲಿ ಶುಕ್ರನ ಬಗ್ಗೆ ಮಾತಾಡಿದ್ದು ವಿಶೇಷ ರೀತಿಯಲ್ಲಿ ಶುಕ್ರನ ಹೇಗೆ ಇಟ್ಕೊಳ್ಬೇಕು ಶುಕ್ರ ಯಾವುದಕ್ಕೆಲ್ಲ ಕಾರಕತ್ವವನ್ನು ಹೊಂದತಕ್ಕಂಥವನ್ನಾಗಿರ್ತಾನೆ ಅದ್ರ ಬಗ್ಗೆ ಮಾತಾಡಿದ್ದೇನೆ ಇವತ್ತು ಮತ್ತೆ ಸ್ವಲ್ಪ ಸ್ವಲ್ಪ ಗ್ರಹಗಳ ಬಗ್ಗೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡೋಣ ಸೊ ಶುಕ್ರನನ್ನು ಚೆನ್ನಾಗಿಟ್ಕೊಳ್ಬೇಕಾದ್ರೆ ನಿಮ್ಮ ಪತ್ನಿಯರನ್ನು ಚೆನ್ನಾಗಿಟ್ಕೊಳ್ಬೇಕಾದ್ದು ಅತ್ಯಂತ ಸೂಕ್ತ ಸೊ ಅವರನ್ನು ಯಾವುದೇ ಕಾರಣಕ್ಕೂ ದುಃಖಕ್ಕೆ ಒಳಪಡಿಸಬಾರದು ದುಃಖಕ್ಕೆ ಒಳಪಡಕ್ಕೆ ಡೆಫಿನೆಟಾಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಯಾವಾಗ ನೀವು ಸಪ್ತಮದ ಭಾವ ಅಲ್ವಾ ಗಂಡ ಹೆಂಡತಿ ಅಲ್ಲೂ ಒಟ್ಟಾಗಿರುವಂಥದ್ದು ಗಂಡ ಹೆಂಡತಿ ಅನ್ಯನ್ಯವಾಗಿರುವಂಥದ್ದು ಅತಿ ಮುಖ್ಯ ಯಾವಾಗ ಇದನ್ನು ಸರಿಯಾಗಿ ಇಟ್ಕೊಳ್ತೀರ ನಿಮ್ಮ ಕುಟುಂಬ ಚೆನ್ನಾಗಿರ್ತದೆ ಏನು ಸಮಸ್ಯೆ ಇಲ್ಲ ಹಣಕಾಸಿನ ಸಮಸ್ಯೆ ಅಂಥದ್ದೇನು ಕಾಡುವುದಿಲ್ಲ ಯಾವಾಗ ನೀವು ಜಗಳ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಆಗ ಎಲ್ಲೊಂದು ಕಡೆ ಕುಟುಂಬದಲ್ಲಿ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮಲ್ಲಿ ಅನ್ಯೋನ್ಯತೆ ಅಂತ ಏನು ಅದು ಬೇಕು ಕಾಂಪ್ರಮೈಸ್ ಅನ್ನೋದು ಅದು ಬೇಕೇ ಬೇಕು ರೈಟ್ ತಾನೇ ಸೊ ಯಾರೆಲ್ಲ ಮದುವೆ ಆಗಿದ್ದರೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾರೆಲ್ಲ ಮದುವೆಯ ಒಂದು ಹುಡುಕಾಟದಲ್ಲಿ ಹುಡುಕಾಟದಲ್ಲಿದ್ದರೆ ಅವ್ರು ಕೂಡ ಇದನ್ನು ಅರ್ಥ ಮಾಡ್ಕೊಳ್ಳಿ ಮದುವೆ ಆದ ನಂತರ ನೀವೇನು ಮಾಡಬೇಕು ಅಂತ ರೈಟ್ ತಾನೆ ಓಕೆ ಅಥವಾ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವ್ರ ಜೊತೆ ಕೂಡ ನಿಮ್ಮ ಒಂದು ಸಂಬಂಧಗಳನ್ನು ಬಹಳ ಮಧುರವಾಗಿ ಇಟ್ಕೊಳ್ಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗೆಂದು ಖಂಡಿತ ಇರೋದು ಇನ್ನು ಮನೆಯಲ್ಲಿ ಆದಷ್ಟು ಎಲ್ಲ ವಸ್ತುಗಳನ್ನು ಸಿಸ್ಟಮೆಟಿಕ್ ಆಗಿಟ್ಕೊಳ್ಳೋದು ಮೊದಲೇದಾಗಿ ಬೆಡ್ರೂಮ್ ಓಕೆ ನಿಮ್ಮ ಬೆಡ್ರೂಮ್ ಅಂದರೆ ನಿಮ್ಮ ಶುಕ್ರ ನಿಮ್ಮ ಕಿಚನ್ ಅಂದರೆ ನಿಮ್ಮ ಶುಕ್ರ ಕಿಚನ್ನ ಬಗ್ಗೆ ಮೊನ್ನೆನೇ ಹೇಳಿದ್ದೇನೆ ನಿಮಗೆ ಅಲ್ಲವಾ ಬೆಡ್ರೂಮ್ ಈಗ ಬೆಡ್ರೂಮ್ ಬೆಡ್ರೂಮಲ್ಲಿ ಎದ್ದ ತಕ್ಷಣನೇ ನಿಮ್ಮ ಆ ಒಂದು ಏನು ಬೆಡ್ಶೀಟ್ ಇದೆ ಅದರಲ್ಲೆಲ್ಲ ಬಹಳ ಆಗಿ ಮಡಚಿ ಇಡಬೇಕಾಗುತ್ತೆ ಅಲ್ವಾ ನೀವು ಚಾಪೆ ಹಾಸ್ಕೊಳ್ತಿರೋ ನೀವು ಬೆಡ್ಡಲ್ಲಿರ್ತರೂ ಗೊತ್ತಿಲ್ಲ ಏನೇ ಇದ್ರೂ ಕೂಡ ಸಿಸ್ಟಮೆಟಿಕ್ ಅದನ್ನು ತೆಗೆದಿಡಬೇಕಾಗುತ್ತೆ ಎಲ್ಲವನ್ನು ಕೂಡ ಶಿಸ್ತಿಗೆ ಒಳಪಡಿಸಿದಾಗ ಏನಾಗುತ್ತೆ ಶುಕ್ರ ಚೆನ್ನಾಗಿ ಕೆಲಸ ಮಾಡ್ತಾನೆ ಏನೂ ಸಮಸ್ಯೆ ಇಲ್ಲ ಸೊ ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಶುಕ್ರ ಚೆನ್ನಾಗಿದ್ದರೆ ಸಾಕು ನಿಮಗೆ ಲೈಫಲ್ಲಿ ಎಲ್ಲೊಂದು ಕಡೆ ತುಂಬಾ ಲಗ್ಸುರಿ ಕನ್ಫರ್ಟ್ ಆನಂತರ ಫ್ಲೆಕ್ಸಿಬಿಲಿಟಿ ಇದು ಖಂಡಿತ ನಿಮ್ಮ ಪಾಲಿಗೆ ಬಂದೇ ಬರ್ತದೆ ಇನ್ನರ್ ಬ್ಯೂಟಿ ಅಂತ ಏನು ಅದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನರ್ ಸ್ಟ್ರೆಂತ್ ಏನು ಅದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ಸೊ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಎಲ್ಲ ರೀತಿಯಲ್ಲಿ ಕೂಡ ಶುಕ್ರ ಒಳ್ಳೆ ರೀತಿಯಲ್ಲಿ ಫಲವಂತ ಕೊಟ್ಟೇ ಕೊಡ್ತಾನೆ ರೈಟ್ ತಾನೆ ಓಕೆನಾ ಸೊ ನಾವೇನು ಮಾಡೋಣ ಈಗ ಶನಿಗೆ ಸಂಬಂಧಪಟ್ಟಂತೆ ಶನಿ ಏನಪ್ಪ ಮಾಡ್ತಾನೆ ಅಲ್ವಾ ಶನಿಯ ಕಾರಕತ್ವಗಳು ಏನಿರ್ತವೆ ಅಲ್ಲೋ ಎಲ್ಲ ಜಾತಕದಲ್ಲಿ ವಿಶೇಷ ರೀತಿಯಲ್ಲಿ ಹೆದರುದೇ ಶನಿ ಮತ್ತು ರಾಹುಗೆ ಸಂಬಂಧಪಟ್ಟಂತೆ ರೈಟ್ ತಾನೇ ಆ್ಯಕ್ಚುಲಿ ಶನಿ ಮತ್ತು ರಾಹು ಈ ಕಲಿಯುಗದಲ್ಲಿ ಕೆಲಸ ಮಾಡಿಲ್ಲ ಅಂದರೆ ನಮಗೆ ಯಾವುದೇ ಪ್ರಾಸ್ಪರಿಟಿ ಬರುವ ಸಾಧ್ಯತೆಗಳು ಇಲ್ಲವೇ ಇಲ್ಲ ಅಲ್ವ ಅದರಲ್ಲಿ ಯಾರು ಕೂಡ ಗುರು ಆಗಿರ್ಬೋದು ಚಂದ್ರ ಆಗಿರ್ಬೋದು ಆನಂತರ ಮಂಗಳ ಸೂರ್ಯ ಇವರು ನಿಮಗೆ ಬಹಳ ಒಳ್ಳೆ ರಿಸಲ್ಟನ್ನು ಕೊಡ್ತಾರಂಥ ಇಂಡಿಕೇಶನ್ ಅಲ್ಲ ಶನಿ ಮತ್ತು ರಾಹು ಕಲಿಯುಗದಲ್ಲಿಂದು ಒಳ್ಳೆ ರಿಸಲ್ಟನ್ನು ಕೊಟ್ಟೇ ಕೊಡ್ತಾರೆ ಇದು ಸತಿಯುಗ ಅಂತೂ ಖಂಡಿತ ಅಲ್ಲ ಸತ್ಯಯುಗ ಆದರೆ ಬೇರೆ ವಿಚಾರ ಕಲಿಯುಗ ಕಲಿಯುಗದಲ್ಲಿ ಯಾರು ಬೇಕಾಗುತ್ತೆ ನಿಮಗೆ ಶನಿಯ ಸಹಾಯ ಬೇಕಾಗುತ್ತೆ ಆನಂತರ ಎಲ್ಲೊಂದು ಕಡೆ ರಾಹುವಿನ ಸಹಾಯ ಬೇಕಾಗುತ್ತೆ ಎಲ್ಲ ನಡೆಯೋದು ಕೂಡ ಅದರ ಮುಖಾಂತರೇ ಶನಿ ಚೆನ್ನಾಗಿಲ್ಲ ಸೊ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಶ ರಾಹು ಚೆನ್ನಾಗಿಲ್ಲ ಅಂದ್ರೂ ಕೂಡ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಇದನ್ನು ನೋಡ್ಕೊಳ್ಬೇಕು ಯಾವಾಗ ಜನ ಜಾತಕದಲ್ಲಿ ಶನಿ ಒಳ್ಳೆ ಕೆಲಸನೇ ಮಾಡ್ತಾ ಇಲ್ಲ ಸೊ ಪ್ರಾಬ್ಲಮ್ ಕ್ರಿಯೇಟ್ ಆಗಿ ಕ್ರಿಯೇಟು ಮಾಡಿ ಅಂದರೆ ಯಾವುದೇ ಕೆಲಸ ಕಾರಣ ಮುಂದುವಷ್ಟಕ್ಕೆ ಬಿಡುವುದಿಲ್ಲ ಶನಿ ಯಾಕಪ್ಪ ಬೇಕು ಶನಿ ಅಂದರೆ ಆತ ಆತನನ್ನು ಜ್ಯೋತಿಷಲ್ಲಿ ಕರ್ಮಕಾರಕ ಅಂತ ಕರೆದಿದ್ದಾರೆ ಕರ್ಮಕಾರಕ ಅಂದರೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಶನಿಯ ತತ್ವದಲ್ಲಿ ಕೆಲಸ ಮಾಡ್ತೇವೆ ಶನಿಯ ಅಂಡರ್ನಲ್ಲಿ ಕೆಲಸ ಮಾಡ್ತೇವೆ ಶನಿ ಅಂದರೆ ಮೂಮೆಂಟನ್ನು ಕೊಡುವ ಮೂಮೆಂಟ್ ಏನು ಮೂಮೆಂಟ್ ಇರ್ತದೆ ಅದು ಶನಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತೇವೆ ಅದಕ್ಕೋಸ್ಕರ ಯಾವಾಗ ನಿಮ್ಮ ಕೆಲಸ ಎಲ್ಲ ಸಡನ್ನಾಗಿ ನಿಂತು ಹೋಯಿತು ಕೆಲಸ ನಡೀತಾನೆ ಇಲ್ಲ ಮುಂದೆ ಹೋಗಲಿಕ್ಕೆ ಬಿಡ್ತಾ ಇಲ್ಲ ಏನೋ ಸಮಸ್ಯೆಗಳು ಬಾರಿ ಬಾರಿಗೂ ಬರ್ತಾನೆ ಇರ್ತವೆ ಕೆಲಸ ಸಿಗ್ತಾನೆ ಇಲ್ಲ ಆಲಸ್ಯ ಜಾಸ್ತಿ ನಿದ್ದೆ ಜಾಸ್ತಿ ಕೆಲಸದ ಕೆಲಸ ಮಾಡ್ತಿರುವಾಗಲೂ ನಿದ್ದೆ ಬರ್ತಾ ಇರೋದು ಇದೆಲ್ಲ ಶನಿಯ ನೆಗೆಟಿವ್ ನೆಗೆಟಿವ್ ಎನರ್ಜಿ ಎಲ್ಲವೂ ಕೂಡ ಓಕೆ ಯಾರೆಲ್ಲ ಸಿಸ್ತ ಕೆಲಸಕ್ಕೆ ಹೋಗ್ತಾರೆ ಬರ್ತಾರೆ ಸಂಬಳ ಪಡ್ಕೊಳ್ತಾರೆ ಅವ್ರಿಗೆ ಶನಿ ಚೆನ್ನಾಗಿದ್ದಾನಂತಾರೆ ಯಾರಿಗೆ ಕೆಲಸ ಇಲ್ಲ ಕೆಲಸ ಇಲ್ಲ ಮನೆಯಲ್ಲಿ ಮಲ್ಕೊಂಡಿರ್ತಾರೆ ಅವ್ರ ಜಾತಕದಲ್ಲಿ ಶನಿ ಎಲ್ಲೋ ಒಂದು ಕಡೆ ಬಹಳ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿದ್ದಾನಂತಲೇ ಇಂಡಿಕೇಶನ್ ಶನಿ ಅಂದ್ರೆ ಶನಿ ಅಂದರೆ ಕೆಲಸದವ್ರು ವಿಶೇಷ ರೈಟ್ ರೈತಾನೆ ಸೊ ಕೆಲಸ ಕಾರ್ಯಕ್ಷೇತ್ರ ಕಾರ್ಯಕ್ಷೇತ್ರ ಕೂಡ ಆನಂತರ ಕೆಲಸದವ್ರು ಯಾರ ಅವ್ರು ನಿಮ್ಮ ಅಂತ ಕರಿಬೋದು ಅದನ್ನು ಅದನ್ನು ಶನಿಯ ಶನಿ ರೀಪ್ರೆಸೆಂಟೇಷನ್ ಮಾಡ್ತಾನೆ ರೈಟಾ ಸೊ ಶನಿ ಆವತ್ತಿದ್ರು ಕೂಡ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಮುಂದುವರ್ಸಲಿಕ್ಕೆ ಬೇಕಾಗಿ ಕಾರ್ಯಕ್ಷೇತ್ರವನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಬೇಕು ಶನಿ ಚೆನ್ನಾಗಿದ್ದರೆ ಎಲ್ಲವೂ ಕೂಡ ಓಕೆ ಶನಿ ಚೆನ್ನಾಗಿಲ್ಲ ಕಾರ್ಯಕ್ಷೇತ್ರ ಚೆನ್ನಾಗಿರಲ್ಲ ಶನಿ ಚೆನ್ನಾಗಿ ಚೆನ್ನಾಗಿಲ್ಲ ಅಂದರೆ ನಿಮ್ಮ ಸೇವಕರ ಅವರು ಚೆನ್ನಾಗಿರಲ್ಲ ಅವರು ಕೂಡ ಅವರಿಂದ ಕೂಡ ಸಮಸ್ಯೆ ನಿಮಗೆ ಕ್ರಿಯೇಟ್ ಆಗ್ಬೋದು ಕಾರ್ಯಕ್ಷೇತ್ರದಿಂದ ಆಗೇ ಆಗುತ್ತೆ ಆನಂತರ ಅವ್ರ ಜೊತೆ ಕೂಡ ನಿಮಗೆ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಶನಿಯ ಕಾರಕತ್ವಗಳು ಏನಪ್ಪ ಇರ್ತವೆ ಅಲ್ಲೋ ಶನಿಯ ಕಾರಕ ಅದನ್ನು ನೋಡ್ಕೊಳ್ಳಿ ಶನಿ ಅಂದರೆ ಕರ್ಮ ಕರ್ಮ ಕಾರಕ ಶನಿ ವಿಶೇಷ ರೀತಿ ಜಾತಕದಲ್ಲಿ ಹತ್ತನೇ ಮನೆ ಅಧಿಪತಿ ಮತ್ತು ಹನ್ನೊಂದನೇ ಮನೆ ಅಧಿಪತಿ ಕರ್ಮಸ್ಥಾನ ಮತ್ತು ಲಾಭಸ್ಥಾನದ ಅಧಿಪತಿ ಆತನೇ ಲಾಭ ಕರ್ಮಸ್ಥಾನಕ್ಕೂ ಶನಿಯೇ ಅಧಿಪತಿ ಆನಂತರ ಲಾಭಸ್ಥಾನಕ್ಕೂ ಶನಿ ಅಧಿಪತಿ ಅಲ್ಲಿ ಮತ್ತೊಬ್ಬ ರಾಹು ಓಕೆ ಲಾಭಸ್ಥಾನದಲ್ಲಿ ಶನಿ ಮತ್ತು ರಾಹು ನೋಡಿ ಅದಕ್ಕೇನೆ ಬಹಳ ಇಂಪಾರ್ಟೆಂಟ್ ಇದೆ ಯಾಕಂದರೆ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳು ಅಥವಾ ಯಾವುದೇ ವಿಶ್ ಫುಲ್ಫಿಲ್ಮೆಂಟ್ ಆಗಬೇಕು ಅಲ್ಲೂ ಆ ಡಿಸೈರ್ಸ್ ಆಸೆಗಳು ಈಡೇರಬೇಕಂದಾಗ ನಿಮ್ಮ ಹತ್ತನೇ ಮನೆ ಹನ್ನೊಂದನೇ ಮನೆ ಕೆಲಸ ಮಾಡಲೇಬೇಕು ಅಲ್ಲಿ ಶನಿ ಇರಲೇಬೇಕು ಆ ಶನಿಯಿಂದಾಗಿಯೇ ಎಲ್ಲವೂ ಕೂಡ ಶನಿ ಇಲ್ಲದ್ರೆ ಏನು ಕೂಡ ಇಲ್ಲ ಶನಿ ಇಲ್ಲ ನಿಮ್ಮ ಡಿಸೈರ್ಸ್ ಏನುಂಟು ಅದು ಫುಲ್ಫಿಲ್ಮೆಂಟ್ ಆಗಲಿಕ್ಕೆ ಬಿಡುವುದಿಲ್ಲ ಆಗ ನಿಮಗೆ ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ 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 ತೀರ ಜಾಸ್ತಿ ಇದನ್ನು ನೋಡ್ಕೊಳ್ಬೇಕು ಯಾರೆಲ್ಲ ಬೆಳಿಗ್ಗೆ ಬೇಗ ಹೇಳ್ತಾರೆ ಸಾಧಾರಣ ಮಟ್ಟಿಗೆ ಒಂದು ನಸುಕಿನ ಜಾವದಲ್ಲಿ ಅಂದರೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿ ಅಥವಾ ಒಂದು ಐವುವರೆ ಐದುವರೆ ಗಂಟೆಗೆ ಯಾರೆಲ್ಲ ಹೇಳ್ತಾರೆ ಅವರಿಗೆ ಶನಿಯಂಥ ಬ್ಯಾಡ್ ಇಫೆಕ್ಟ್ಸನ್ನು ಡೆಫಿನೆಟಾಗಿ ಕೊಡೋದಿಲ್ಲ ತುಂಬ ಒಳ್ಳೆ ರಿಸಲ್ಟನ್ನು ಕೊಡ್ತಾನೆ ಯಾರೆಲ್ಲ ತುಂಬ ಲೇಟಾಗಿ ಹೇಳ್ತೀರಾ ಎಂಟು ಗಂಟೆ ಒಂಬತ್ತು ಗಂಟೆ ಹತ್ತು ಗಂಟೆವರೆಗೆ ಮಲ್ಕೊಂಡಿರ್ತೀರ ಆಗ ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದು ಒಳ್ಳೆಯ ಖಂಡಿತ ಅಲ್ಲ ಈಗ ಕೆಲವರಿಗೆಲ್ಲ ನೈಟ್ ನೈಟ್ ಡ್ಯೂಟಿ ಇರ್ತದೆ ಬಂದು ಮಲಗ್ತಾರೆ ಅದು ವಿಷಯ ಬೇರೆ ಅಂತ ಹೇಳ್ತೇನೆ ಅಲ್ವ ಅವರಿಗೆಲ್ಲೊಂದು ಶಿಫ್ಟಲ್ಲಿ ಡ್ಯೂಟಿ ನಡೀತದೆ ಆಸ್ಪತ್ರೆಗೆ ಮಲಗಲೇಬೇಕು ವಿಷಯ ಬೇರೆ ಬಟ್ ಬಾಕಿ ವಿಚಾರದಲ್ಲೆಲ್ಲ ನಾವು ಎಲ್ಲೊಂದು ನಾರ್ಮಲಾಗಿ ಕೆಲಸಕ್ಕೆ ಹೋಗ್ಬೇಕಿಂತ ಸೊ ರಾತ್ರಿ ಹೊತ್ತು ಬೇಗ ಮಲಗಿ ಬೇಗ ಹೇಳುವಂಥ ಒಂದು ಪ್ರಮೇಯವನ್ನು ಬೆಳೆಸ್ಕೊಳ್ಬೇಕಾಗುತ್ತೆ ಹಾಗೇನಾಗುತ್ತೆ ಶನಿಯ ದೋಷ ಏನೇ ಇದ್ದರೂ ಕೂಡ ಜಾತಕದಲ್ಲಿ ಡೆಫಿನೆಟ್ ಆಗಿದೆ ಬರೋಕ್ಕೆ ಬಿಡುವುದಿಲ್ಲ ಎಲ್ಲ ರೀತಿಯಲ್ಲಿ ಕೂಡ ನಿಮಗೆ ಒಳ್ಳೆ ರಿಸಲ್ಟನ್ನು ಕೊಡಬಲ್ಲ ಶನಿ ಅರ್ಥ ಮಾಡ್ಕೊಳ್ಬೇಕು ಶನಿ ಅಂದ್ರೇನು ಶನಿ ಅಂದರೆ ಕರ್ಮಕಾರಕಾತಾರೆ ಶನಿ ಅಂದರೆ ತಂದೆಯ ಒಡ ಹುಟ್ಟಿದವರು ಶನಿ ಅಂದರೆ ಕಾರ್ಮಿಕರು ಮತ್ತು ಕಾರ್ಮಿಕ ವರ್ಗ ಎಲ್ಲವೂ ಕೂಡ ಶನಿ ವ್ಯವಸಾಯ ಮತ್ತು ಗದ್ದೆಯ ಕೆಲಸ ಏನು ಅದೆಲ್ಲವ ಶನಿಗೆ ಶನಿಯ ಸಂಬಂಧಪಟ್ಟದ್ದು ಹಳೆಯದು ಏನುಂಟು ಅದೆಲ್ಲ ಶನಿಗೆ ಸಂಬಂಧಪಟ್ಟು ಟ್ರೆಡಿಷ್ನಲ್ ಏನುಂಟು ಶನಿಗೆ ಸಂಬಂಧ ಅಂದರೆ ಆಗಿ ಹೋಗಿರುವಂಥದ್ದು ಹಳೆಯದು ಏನುಂಟು ಅದೆಲ್ಲ ಶನಿಗೆ ಸಂಬಂಧಪಟ್ಟು ಟ್ರೆಡಿಷನಲ್ ಶನಿಗೆ ಶನಿಗೆ ಸಂಬಂಧಪಟ್ಟದ್ದು ಕೊಳಕು ಕೂಡ ಶನಿಗೆ ಸಂಬಂಧಪಟ್ಟದ್ದು ಸೋಮಾರಿತನ ಶನಿಗೆ ಸಂಬಂಧಪಟ್ಟದ್ದು ಮಾಡು ಇಲ್ಲದ ದೇವಾಲಯ ಅದೆಲ್ಲವೂ ಕೂಡ ಶನಿಗೆ ಸಂಬಂಧಪಟ್ಟದ್ದು ಗುಣಪಡಿಸಲಾಗದ ಕಾಯಿಲೆಗಳು ಆ ಗುಣಪಡಿಸಿಕೆ ಆಗ್ತಾ ಇಲ್ಲ ಆ ಕಾಯಿಲೆ ಹಾಗೇನುಂಟು ಏನುಂಟು ನೀವೇನೇ ಮದ್ದು ಮಾಡಿದರೂ ಆಗ್ತಾ ಇಲ್ಲ ಅಂದರೆ ಅದು ಶನಿಗೆ ಸಂಬಂಧಪಟ್ಟದ್ದು ನೈಸರ್ಗಿಕ ಸಾವು ನಾ ನ್ಯಾಚುರಲ್ ಡೆತ್ ಏನುಂಟು ಅದು ಶನಿಗೆ ಸಂಬಂಧಪಟ್ಟದ್ದು ಆಯುಷ್ ಶನಿಗೆ ಸಂಬಂಧಪಟ್ಟ ಶನಿ ಬಂದು ಆಯುಷ್ಯಕಾರಕ ಆಯುಷ್ಯಕ್ಕೆ ಸಂಬಂಧಪಟ್ಟಂತೆ ಶನಿ ಕೆಲಸ ಮಾಡ್ತಾನೆ ಅದೇ ರೀತಿ ಶನಿ ಒಂದು ತೈಲ ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಏನೇ ಇದ್ದರೂ ಕೂಡ ಎಣ್ಣೆ ಪ್ರಾಡಕ್ಟ್ಸ್ ಯಾವುದಿದ್ರು ಕೂಡ ಶನಿಗೆ ಸಂಬಂಧಪಟ್ಟದ್ದು ಸಂಬಂಧಪಟ್ಟದು ಆಗ ಅದು ಶನಿಗೆ ಸಂಬಂಧಪಟ್ಟು ತಲೆ ಕೂದಲು ಅಂತ ಏನು ಶನಿಗೆ ಸಂಬಂಧಪಟ್ಟದ್ದು ಪಾದರಕ್ಷೆ ಶನಿಗೆ ಸಂಬಂಧಪಟ್ಟದ್ದು ತಲೆ ತಗ್ಗಿಸಿ ನಿಲ್ಲುವಂಥದ್ದು ಅಲ್ವಾ ಎಲ್ಲ ಒಂದು ಕಡೆ ಬ್ಲೇಮ್ ಆಯಿತು ನಿಮಗೆ ತಲೆ ತಗ್ಗಿಸಿ ನಿಲ್ತಾರೆ ಅದು ಶನಿಗೆ ಸಂಬಂಧಪಟ್ಟ ಚೆನ್ನಾಗಿಲ್ಲ ಅಂದರೆ ಎಲ್ಲಾದರೂ ತಲೆ ತಗ್ಗಿಸಿ ನಿಲ್ಬೇಕಂತ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು ನೆನಪಿಟ್ಕೊಳ್ಬೇಕು ಕಪ್ಪು ವರ್ಣ ಬಂದು ಶನಿಗೆ ಸಂಬಂಧಪಟ್ಟದ್ದು ಆಳ ಅಂತ ನೋಡಿದ್ರು ಡೆಪ್ ಅಂತ ಡೆಪ್ ಅಂತ ಏನೋ ಅದು ಕೂಡ ಶನಿಗೆ ಸಂಬಂಧಪಟ್ಟದ್ದು ಗಟ್ಟಿಯಾಗಿರೋ ಎಲ್ಲ ವಸ್ತುಗಳು ಕೂಡ ಶನಿಗೆ ಸಂಬಂಧಪಟ್ಟದ್ದು ಕಲ್ಲು ಬಂಡೆ ಇತ್ಯಾದಿ ಎಲ್ಲವೂ ಕೂಡ ಶನಿಗೆ ಸಂಬಂಧಪಟ್ಟದ್ದು ಅಲ್ವಾ ಕಷ್ಟಪಟ್ಟು ಕೆಲಸ ಮಾಡೋದು ಕೂಡ ಶನಿಗೆ ಸಂಬಂಧ ಹಾರ್ಡ್ ಹಾರ್ಡ್ ವರ್ಕ್ ಮಾಡುವಂಥದ್ದು ಕಷ್ಟಪಟ್ಟು ಕೆಲಸ ಅದು ಶನಿಗೆ ಸಂಬಂಧಪಟ್ಟದ್ದು ಆನಂತರ ಎಲುಬು ಅಂತ ನೋಡಿ ಅದು ಕೂಡ ಶನಿಗೆ ಸಂಬಂಧಪಟ್ಟಿದೆ ಶನಿ ಬಂದು ನ್ಯಾಯವಾದಿ ಆತ ರೈಟ್ ತಾನೇ ಓಕೆನಾ ಸೊ ಇದೆಲ್ಲ ಶನಿಯ ಒಂದು ಕಾರಕತ್ವಗಳು ಈ ಕಾರಕತ್ವಗಳನ್ನು ನೆನ್ಪಿಟ್ಕೊಳ್ಬೇಕಾಗುತ್ತೆ ಅಲ್ಲ ಈಗ ತುಂಬ ತಲೆ ಕೂದಲು ಬೆಳೆಸಿಬಿಟ್ಟಿದ್ದೀರಾ ನಿಮ್ಮ ಜಾತಕಲ್ಲಿ ಶನಿ ಚೆನ್ನಾಗಿಲ್ಲ ಸೊ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ನಿಮಗೆ ರೈಟ್ ತಾನೆ ಇನ್ನು ಅವರ ಪಾದರಕ್ಷೆಯನ್ನು ನೋಡಿದಾಗ ಪಾದರಕ್ಷೆಯನ್ನು ನೋಡ್ಕೊಳ್ಬೇಕು ಯಾರಲ್ಲಿ ಧರಿಸೋ ಪಾದರಕ್ಷೆ ನೋಡಿದಾಗ ಪಾದರಕ್ಷೆ ತುಂಬ ಧೂಳು ಬಿಟ್ಟಿದೆ ಎಲ್ಲ ಪಾಲಿಶ್ ಮಾಡೇ ಇಲ್ಲ ಅಥವಾ ಪಾದರಕ್ಷೆ ತುಂಟುಂಡಾಗಿದೆ ತುಂಡಾಗಿದೆ ಹೊಲಿಗೆ ಹಾಕೊಂಡಿದೆ ಸೊ ನಿಮ್ಮ ಜಾತಕಲ್ಲಿ ಶನಿ ಚೆನ್ನಾಗಿಲ್ಲ ಅಂತ ಯಾರಿಗೆಲ್ಲ ಶನಿ ಜಾತಕಲ್ಲಿ ಚೆನ್ನಾಗಿದ್ದಾನೆ ಪಾದರಕ್ಷೆ ಅತ್ಯುತ್ತಮವಾದದ್ದೇ ಬಳಸ್ತಾರೆ ಅಥವಾ ಅದನ್ನು ಆ ರೀತಿಯಾಗಿ ಮೇಂಟೈನ್ ಇಟ್ಕೊಂಡಿರ್ತಾರೆ ಅವರಿಗೆ ಯಾವುದೇ ರೀತಿಯಲ್ಲಿ ಕೂಡ ಪ್ರಾಬ್ಲಮ್ ಕೂಡ ಬರಲ್ಲ ನ್ಯಾಚುರಲ್ ಆಗಿ ನೋಡಲಿಕ್ಕೆ ಹೋದರೆ ಎಲ್ಲೊಂದು ಕಡೆ ಶನಿ ಚೆನ್ನಾಗಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ ಒಳಗಾಗಿರ್ತದೆ ಪಾದರಕ್ಷೆಯಲ್ಲಿ ಏನೋ ಅದು ಹೋಲ್ ಬಂದಿರ್ತದೆ ಹರಿದೋಗಿರ್ತದೆ ಅದಕ್ಕೆ ಸ್ಟಿಚ್ ಹಾಕಿರ್ತೀರ ಅಥವಾ ಪಾಲಿಷ್ ಮಾಡಿರೋದಿಲ್ಲ ಧೂಳು ಹಿಡಿದಿರ್ತದೆ ವಿಪರೀತ ರೀತಿಯಲ್ಲಿ ಸೊ ಅದನ್ನು ನೋಡಿಕೊಂಡೇ ಹೇಳ್ಬೋದು ಇವನ್ ಜಾತಕಲ್ಲಿ ಶನಿ ಹೇಗೆ ಅಂತ ಆನಂತರ ಬಟ್ಟೆಯನ್ನು ನೋಡ್ಕೊಂಡಾಗ ಬಟ್ಟೆ ಬಹಳ ಸಿಸ್ಟಮೆಟಿಕ್ ಆಗಿರ್ಬೇಕು ಎಲ್ಲೊಂದು ಕಡೆ ಕೊಳಕ್ಕೆ ಬಟ್ಟೆ ಬಂದುಬಿಡೋದು ಆಗ ಕೂಡ ಶನಿ ಚೆನ್ನಾಗಿಲ್ಲ ಅಂತಾಯಿತು ಅಲ್ಲೂ ಎಲ್ಲೊಂದು ಕಡೆ ಬೆವರ್ ಇಳೀತಾ ಉಂಟು ಎಲ್ಲ ಕಡೆ ಕಷ್ಟ ಜೀವಿ ಅಂತಾಯಿತು ಸೊ ಇದನ್ನೆಲ್ಲ ನೆನಪಿಟ್ಕೊಳ್ಬೇಕು ಅದಕ್ಕೋಸ್ಕರ ಶನಿಯನ್ನು ಚೆನ್ನಾಗಿಟ್ಕೊಳ್ಬೇಕಾದ್ರೆ ಅದಕ್ಕಿರೋ ಉಪಾಯ ಒಂದೇ ಒಂದೇದಾಗಿ ನಿಮ್ಮಲ್ಲಿ ಯಾರು ಸೇವಕರಿರ್ತಾರೆ ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿ ಪರವಾಗಿಲ್ಲ ಶನಿ ಚೆನ್ನಾಗಿರ್ತಾನೆ ಇನ್ನೊಂದು ಏನು ಮಾಡಬೇಕಾಗುತ್ತೆ ಆದಷ್ಟು ಸ್ವಚ್ಛವಾಗಿರೋದು ಕೂಡ ಒಂದು ಆನಂತರ ಬೆಳಿಗ್ಗೆ ಬೇಗ ಹೇಳುವಂಥದ್ದು ಶನಿಯನ್ನು ಇಟ್ಕೊಳ್ಳಿಕ್ಕೆ ಬೇಕಾಗಿ ಬಹಳ ಚೆನ್ನಾಗಿ ಟೆಕ್ನಿಕ್ ಕೆಲಸ ಮಾಡಿದೆ ಬೆಳಗ್ಗೆ ಬೇಗ ಹೇಳಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಕೊಂಡು ಬೆಳಿಗ್ಗೆ ಬೇಗ ಎದ್ದು ನೋಡಿ ಏನಾಗುತ್ತೆ ನೋಡಿ ಬೆಳಿಗ್ಗೆ ಬೇಗ ಎದ್ದಾಗ ಅಥವಾ ಒಂದು ಶಿಸ್ತನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಶನಿ ಸಿಸ್ಟಮೆಟಿಕ್ಕಿಕ್ಕಾಗಿ ಕೆಲಸ ಮಾಡ್ದೆ ಯಾವುದೇ ರೀತಿಯಲ್ಲೂ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಲ್ಲ ಎಲ್ಲೊಂದು ಕಡೆ ನಿಮಗೆ ಅಚಾನಕ್ಕಾಗಿ ಸಮಸ್ಯೆ ಕ್ರಿಯೇಟ್ ಆಯಿತು ನಿಮ್ಮ ಕೆಲಸ ಕಾರ್ಯಗಳು ನಿಂತೋಯಿತು ಅಥವಾ ತುಂಬಾ ಕಷ್ಟದ ಜೀವನ ನಿಮಗೆ ಎಲ್ಲೋ ಒಂದು ಕಡೆ ಅಲ್ವಾ ಎಲ್ಲರೂ ಕಷ್ಟ ಕೊಟ್ಟಿರ್ತಾರೆ ಕಷ್ಟದ ಜೀವನ ಈ ವರ್ಡ್ಸ್ ಬಂದರೇ ಸಾಕು ನಿಮ್ಮ ಜಾತಕದಲ್ಲಿ ಶನಿಯಲ್ಲೋ ಒಂದು ಕಡೆ ಎಫೆಕ್ಟನ್ನು ಕೊಡ್ತಾ ಇದ್ದಾನೆ ಅಂತಲೇ ಇಂಡಿಕೇಶನ್ ರೈಟ್ ತಾನು ಈಗ ಸದ್ಯಕ್ಕೆ ಮಕರ ರಾಶಿಯಲ್ಲಿ ಶನಿ ಹೋಗ್ತಾ ಇದ್ದಾನೆ ಇಲ್ಲಿ ಅಲ್ವಾ ಮಕರ ರಾಶಿಯಲ್ಲಿ ಎಲ್ಲ ಅಲ್ವಾ ಅಲ್ಲಿ ಬುಧ ಇದ್ದಾನೆ ಗುರು ಇದ್ದಾನೆ ಅನಂತರ ಅನ ಅಂತ ಯಾರಿದ್ ಯಾರಿದ್ದಾರಪ್ಪ ಬುಧ ಗುರು ಅಲ್ವಾ ಬುದ್ಧ ಇದ್ದಾನೆ ಗುರು ಇದ್ದಾನೆ ಶುಕ್ರ ಶನಿ ಇಷ್ಟು ಇಷ್ಟು ಮಂದಿ ಕೂಡ ನಾಲ್ಕನೇ ಮನೆಯಿಂದ ಈಗ ಸ್ಥಾನ ಅಂದರೆ ಮಕರ ರಾಶಿಯಿಂದ ಹೋಗ್ತಾ ಇದ್ದಾರೆ ಶನಿ ಈಗ ಸದ್ಯದ ಮಟ್ಟಿಗೆ ಸೊಗ್ರಿ ಹೇಗೆ ಬಿಟ್ಟಿದ್ದಾನೆ ರೈಟ್ ತಾನೆ ಯಾರಿಗೆಲ್ಲ ಸಾತಿ ನಡೀತಾ ಉಂಟು ಅಲ್ವಾ ಸಾತಿ ಯಾರಿಗೆಲ್ಲ ಸ್ಟಾರ್ಟ್ ಆಗಿದೆ ಅವರಿಗೆಲ್ಲ ಬಹಳ ಒಳ್ಳೆಯ ರಿಸಲ್ಟನ್ನು ಈ ಮೂಮೆಂಟಲ್ಲಿ ಅಂತೂ ಕೊಟ್ಟೇ ಕೊಡ್ತಾನೆ ಎಲ್ಲ ರೀತಿಯಲ್ಲಿ ಕೂಡ ಆನಂತರ ಶನಿ ಅಷ್ಟಮದಲ್ಲಿ ಯಾರಿಗೆ ಬಂದಿದ್ದಾನೆ ತೊಂದರೆಯನ್ನು ಕೊಡ್ಬೋದು ಪಂಚಮದಲ್ಲಿ ಯಾರಿಗೆ ಬಂದಿದ್ದಾನೆ ಅವರಿಗೆ ಕೂಡ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಬಲ್ಲ ಇದನ್ನು ನೆನ್ಪಿಟ್ಕೊಳ್ಳಿ ಪಂಚಮ ಶನಿ ಅಷ್ಟಮ ಶನಿ ಈ ಎರಡೂ ಶನಿ ಕೂಡ ಬಹಳ ಒಳ್ಳೆ ರಿಸಲ್ಟನ್ನು ಕೊಡೋದಿಲ್ಲ ಎಲ್ಲೊಂದು ಕಡೆ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಿರ್ತಾನೆ ಅದೇ ರೀತಿ ಎಲ್ಲೊಂದು ಕಡೆ ಸಾಡೆ ಸಾತಿ ಶನಿ ಅಂತ ಏನು ನೋಡು ಅದು ಬಹಳ ಫೇವರಬಲ್ದ ರಿಸಲ್ಟನ್ನು ಕೊಡಬಲ್ಲದು ಈಗ ನೋಡಿ ಈಗ ಯಾರಿಗೆ ಸಾಡೆ ಸಾತಿ ಸ್ಟಾರ್ಟ್ ಆಗಿರ್ತದೆ ಅಲ್ವಾ ಈಗ ಶನಿ ಇಲ್ಲಿದ್ದಾನೆ ಅಲ್ವಾ ಈಗ ಇದರಲ್ಲಿ ನಿಮಗೆ ಧನುರಾಶಿ ಮಕರಾಶಿ ಕುಂಭರಾಶಿ ಎಫೆಕ್ಟ್ ಆಗಿರ್ತದೆ ರೈಟ್ ತಾನೆ ಸೊ ಧನು ಇಲ್ಲಿ ವೃಶ್ಚಿಕ ರಾಶಿಯವರಿಗೆ ಏನಾಗುತ್ತೆ ಶನಿ ಇಲ್ಲಿಂದ ಬಂದು ಹೋಗಿಬಿಟ್ಟ ಇದು ಎರಡನೇ ಹಂತ ಇದು ಮೂರನೇ ಹಂತ ವೃಶ್ಚಿಕ ರಾಶಿಯವರಿಗೆ ಈಗ ಮೂರನೇ ಹಂತದ ಶನಿ ನಡೀತಾ ಇದೆ ಕೊನೆ ಹಂತದಲ್ಲಿದ್ದಾನೆ ಶನಿ ಇನ್ನು ಧನು ಧನುರಾಶಿಯವರಿಗೆ ಎರಡನೇ ಹಂತದಲ್ಲಿ ಶನಿ ಹೋಗ್ತಾ ಇದ್ದಾನೆ ಇನ್ನೂ ಕೂಡ ಎರಡೂವರೆ ವರ್ಷ ಬಾಕಿ ಇದೆ ಅದೇ ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ಅವ್ರಿಗೆ ಸಾಡೆ ಸಾತಿ ಸಾಡೆ ಸಾತಿ ಎರಡನೇ ಹಂತದಲ್ಲಿ ಉಂಟು ಇನ್ನು ಸಾರಿ ಗುರುವಿಗೆ ಸಾಡೆ ಸಾತಿ ಮೂರನೇ ಹಂತದಲ್ಲಿ ಹೋಗ್ತಾ ಉಂಟು ಕುಜನಿಗೆ ಸಾಡೆ ಸಾತಿ ಮುಗಿದಿದೆ ಅಂತ ಇಟ್ಕೊಳ್ಬೋದು ಯಾಕಂದರೆ ಇಲ್ಲಿ ಬಂದು ಶನಿ ಹೋಗಿಬಿಟ್ಟಿದ್ದಾನೆ ವೃಶ್ಚಿಕ ರಾಶಿಯವರಿಗೆ ಅದೇ ರೀತಿ ಧನುರ್ ರಾಶಿಯವರಿಗೆ ಎರಡನೇ ಹಂತದಲ್ಲಿ ಶನಿ ಸಾಡೆ ಸಾತಿ ನಡೀತಾ ಉಂಟು ಅವರಿಗೆ ಅವರಿಗೆ ಇನ್ನು ಶನಿ ಸಾಡೆ ಸಾತಿ ಏನುಂಟು ಅದು ಹೋಗುತ್ತೆ ಇನ್ನೊಂದು ವರ್ಷ ಹೋದ ನಂತರ ಆನಂತರ ಒಂದು ನಮ್ಮ ಮಕರ ರಾಶಿಯವರಿಗೆ ಏನುಂಟು ಸಾಡೆ ಸಾತಿ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿದೆ ಈಗ ಸಾಡೆ ಸಾತಿ ಸ್ಟಾರ್ಟ್ ಆಗಿ ಎರಡನೇ ಹಂತದಲ್ಲಿದ್ದಾನೆ ಇನ್ನು ಕುಂಭರಾಶಿಯವರಿಗೆ ಸಾಡೆಸಾತಿ ಸ್ಟಾರ್ಟ್ ಆಗಿದೆ ಜಸ್ಟ್ ಅಷ್ಟೇ ಸ್ಟಾರ್ಟ್ ಆಗಿದೆ ಕುಂಭರಾಶಿಯವರಿಗೆ ಸ್ಟಾರ್ಟ್ ಆಗಿದೆ ಮಕರ ರಾಶಿಯವರಿಗೆ ಎರಡನೇ ಹಂತದಲ್ಲಿ ಅನಂತರ ಧನು ರಾಶಿಯವರಿಗೆ ಮೂರನೇ ಹಂತದಲ್ಲಿ ಓಕೆ ಶನಿ ಶನಿ ಸಾತಿಯಲ್ಲಿದ್ದಾನೆ ಈಗ ಓಕೆ ಸಾತಿ ಶನಿ ಇದ್ದಾಗ ಏನಾಗುತ್ತೆ ಚಂದ್ರನ ಹತ್ತಿರಕ್ಕೆ ಶನಿ ಬಂದಿರ್ತಾನೆ ಚಂದ್ರ ಬಂದು ಮನೋಕಾರಕ ಶನಿ ಬಂದಾಗ ಏನಾಗುತ್ತೆ ನಿಮ್ಮ ಮನಸ್ಸು ಕಲ್ಲೋಲ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಎಲ್ಲೊಂದು ಕಡೆ ಮೂವತ್ತು ವರ್ಷದಿಂದ ನೀವು ಕೆಲಸನೇ ಮಾಡಿ ಮೂವತ್ತು ವರ್ಷದಿಂದ ಯಾವುದೇ ಕೆಲಸ ಕಾರ್ಯಗಳು ಆಗಿಲ್ಲ ಅಥವಾ ಮೂವತ್ತು ವರ್ಷದಿಂದ ಏನೋ ತೊಂದರೆಯನ್ನು ಅನುಭವಿಸ್ತಾ ಇದ್ದೀರ ಸೊ ಆ ಒಂದು ಅಥವಾ ಆ ಇಚ್ಛೆಗಳೇನು ಈಗ ಪೂರೈಕೆ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ನಿಮ್ಮ ಯಾಕಂದರೆ ನಿಮ್ಮನ್ನು ಕೂತ್ಕೊಳ್ಳಿಕ್ಕೆ ಬಿಡುವುದಿಲ್ಲ ಅದು ನೀವೆಲ್ಲೊಂದು ಕಡೆ ಈ ಕಬ್ಬಿನ ಜಲ್ಲೆಯನ್ನು ಮೆಷಿನ್ಗೆ ಕೊಟ್ಟ ಹಾಗೆ ಆ ರೀತಿಯಾಗಿ ಆಗಿಬಿಡ್ತಾರೆ ನೀವು ಬಟ್ ಸಡೆ ಸಾತಿ ನಡೆದಾಗ ಏನಾಗುತ್ತೆ ನಿಮಗೆಲ್ಲೊಂದು ಕಡೆ ಮನೆ ಆಗಲಿಲ್ಲ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಅಥವಾ ಮನೆ ಕಟ್ಟಿಲ್ಲ ಅಂಥದ್ದೇ ಏನಾದರೂ ಸಮಸ್ಯೆ ಇದ್ದರೆ ಆ ಸಮಸ್ಯೆಗಳಿಗೆ ಆತ ಪರಿಹಾರವನ್ನು ಕೊಡ್ತಾನೆ ಸಾತಿ ಮುಗಿದಾಗ ನೀವೊಂದು ಒಳ್ಳೆ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿರ್ತೀವಿ ಯಾಕಂದರೆ ಶನಿ ನಿಮಗೆ ಆ ರೀತಿಯಾಗಿ ತೊಂದರೆ ಕೊಟ್ಟು ಬಿಡ್ತಾನೆ ಆತ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಅವ್ರ ಯಾರು ಬೇರೆಯವ್ರ್ರು ಹೇಗಿರಬೇಕು ಹೇಗಿರಬಾರ್ದು ಎಲ್ಲವನ್ನೂ ಕೂಡ ಶಿ ಸಾತಿಯಲ್ಲಿ ಕಲಿಸಿಬಿಡ್ತಾನೆ ಅದನ್ನೆಲ್ಲ ಇಟ್ಕೊಂಡು ಸಾತಿ ಮುಗಿದ ನಂತರ ಏನಾಗುತ್ತೆ ನಿಮಗೆ ಎಲ್ಲೋ ಒಂದು ಕಡೆ ಬಹಳ ಒಳ್ಳೆ ರಿಸಲ್ಟ್ ಬರೋ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿ ನೆನಪಿಟ್ಟು ಅದಕ್ಕೋಸ್ಕರ ಸಾಡೇ ಸಾತಿ ಅಂತ ಹೇಳಿ ಅದಕ್ಕೆ ನೀವು ಒಂದು ಕಡೆ ಟೆನ್ಷನ್ ಮಾಡ್ಕೊಳ್ಳೋದಾಗುತ್ತೆ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ಪಂಚಮ ಶನಿ ಬಂದಾಗ ಟೆನ್ಷನ್ ಮಾಡ್ಕೊಳ್ಬೇಕು ಪಂಚಮ ಶನಿ ತುಂಬ ಸುಲಭ ಅಲ್ಲ ಪಂಚಮ ಶನಿ ಬಂದಾಗ ಏನಾಗುತ್ತೆ ನಿಮ್ಮ ಜಾತಕದ ಸೂರ್ಯ ಕೆಟ್ಟೋಗಿಬಿಡ್ತಾನೆ ಹಾಗೇನಾಗುತ್ತೆ ನಿಮಗೆ ಸರ್ಕಾರಿ ವಲಯದಿಂದ ಸಮಸ್ಯೆಗಳು ಬರುವಂಥದ್ದು ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳು ಬರುವಂಥದ್ದು ಮಕ್ಕಳ ವಿಚಾರದಲ್ಲಿ ಸಮಸ್ಯೆಗಳು ಬರುವಂಥದ್ದು ಎಲ್ಲೋ ಒಂದು ಕಡೆ ಬಹಳ ಹೊಟ್ಟೆಗೆ ಸಂಬಂಧ ಸಮಸ್ಯೆಗಳು ಬರುವಂಥದ್ದು ಫ್ರೆಂಡ್ಸ್ ಲೆವೆಲಲ್ಲಿ ಪ್ರೀತಿ ಪ್ರೇಮದಲ್ಲಿ ಸಮಸ್ಯೆಗಳು ಬರುವ ಸಾಧ್ಯತೆಗಳು ಕೂಡ ತೀರಾ 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 ತೀರ ಜಾಸ್ತಿ ಆಗಿರ್ತದೆ ಪಂಚಮದ ಶನಿ ಬಂದಾಗ ಅಷ್ಟಮದ ಶನಿ ಬಂದಾಗ ಕೂಡ ಹಾಗೇನೇ ಅಂದರೆ ಒಂದು ಕಡೆ ಅಸ ನಿಮಗೆ ಗುರು ಹಿರಿಯರ ಪ್ರಾಪರ್ಟಿ ಬರಬೇಕು ಮಾಡಿಟ್ಟದ್ದು ಅದೆಲ್ಲೋ ಸಿಗಬೇಕು ಅದು ಸಿಗದೆ ಹೋಗುವಂಥ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಅಷ್ಟಮದಲ್ಲಿ ಶನಿ ಅಷ್ಟಮದಲ್ಲಿ ಶನಿ ಬಂದಾಗ ನಿಮ್ಮ ಆಯುಷ್ಯಕ್ಕೇ ಕೆಲವೊಂದು ಬಾರಿ ತೊಂದರೆಗಳನ್ನು ಕ್ರಿಯೇಟ್ ಮಾಡಬಲ್ಲ ಅಚಾನಕ್ಕಾಗಿ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲ ಬಟ್ ಅದಕ್ಕೆ ಕೆಲವೊಂದು ರೀಸನ್ ಇರ್ತದೆ ಯಾಕೆ ಅಷ್ಟಮದಲ್ಲಿ ಶನಿ ಬಂದಾಗ ಅಂತ ತೊಂದರೆಯನ್ನು ಕೊಡ್ತಾನೆ ಏನು ಪ್ರೀವಿಯಸ್ ಕರ್ಮ ಏನು ಡ್ರೀಮ್ದು ನಿಮ್ಮದು ಹೋದ ಜನ ಏನು ಕರ್ಮ ಮಾಡಿದ್ದೀರಾ ಅಥವಾ ಈ ಜನ್ಮದಲ್ಲಿ ಏನು ಕರ್ಮ ಮಾಡ್ತಾಯಿದ್ದೀರಾ ಅಥವಾ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ತೊಂದರೆಗಳನ್ನು ಮಾಡ್ಕೊಂಡಿದ್ದೀರಾ ಸೊ ಅದೆಲ್ಲವನ್ನು ಕೂಡ ಈಗ ಅಷ್ಟಮದ ಶನಿ ನಿಮಗೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಇದನ್ನು ಅರ್ಥ ಮಾಡಿಕೊಡ್ಬೇಕು ಓಕೆನಾ ಮಾತಾಡ್ತೀನಿ ಇಂಟ್ರೆಸ್ಟಿಂಗ್ ವಿಚಾರ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಯಾರು ಮೇಲಿಂದ ಸರಿ ಯಾರ ಬಗ್ಗೆ ತಿಳ್ಕೊಬೇಕಮ್ಮ ಅದನ್ನು ಇಲ್ಲಿ ಹೇಗಮ್ಮ ನೋಡೋದು ಆನ್ಲೈನ್ ಅಲ್ಲಿ ಬರುತ್ತಂತ ಇದು ಸಾಧ್ಯನಿಲ್ಲಮ್ಮ ಸೊ ಯಾರಾದ್ರೂ ಒಳ್ಳೆ ಜ್ಯೋತಿಷ್ಗಳಿದ್ರೆ ಅವ್ರ ಹತ್ರ ಹೋಗಿ ತೋರಿಸಿಮ್ಮ ಒಂದು ಅರ್ಧ ಗಂಟೆ ಕೂತ್ಕೊಂಡು ನೀವು ಅದನ್ನು ಕೇಳಬೇಕಾಗುತ್ತಮ್ಮ ಅಷ್ಟು ಸುಲಭ ಅಂತ ಕಂಡಿದ್ದಲ್ಲ ಮದುವೆ ವಿಚಾರ ತಾನೇ ರೈಟ ಅದೇ ಅಮ್ಮ ಅದು ಇಲ್ಲಿ ಮ್ಯಾಚ್ ಮಾಡಲಿಕ್ಕೆ ಆಗಲ್ಲಮ್ಮ ಓಕೆನಾ ಆನ್ಲೈನಲ್ಲಿ ಮ್ಯಾಚ್ ಮಾಡಲಿಕ್ಕೆ ಆಗುವುದಿಲ್ಲ ಅದು ಮದುವೆ ವಿಚಾರ ಬಹಳ ಸೀರಿಯಸ್ ವಿಚಾರ ಅದನ್ನು ಪರ್ಸನಲ್ ಆಗಿ ಎಲ್ಲಾದರೂ ತೆಗೆದುಕೊಂಡು ಹೋಗಿ ನೀವು ಮತ್ತೆ ನಿಮ್ಮ ಗಂಡ ತೆಗೆದುಕೊಂಡೋಗಿ ಮ್ಯಾಚ್ ಆಗುತ್ತಪ್ಪ ಅಂತ ಕೇಳಿ ಯಾರ ಹತ್ರ ಜ್ಯೋತಿಷ್ಗಳ ಹತ್ರ ಅವ್ರು ಹೇಳ್ತಾರೆ ನಿಮಗೆ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ ಕೆಲಸ ಅದರಲ್ಲಿ ಬೇಗ 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 ಬೇಗನೆ ಆಗುವಂಥದ್ದು ಅಲ್ಲ ತಾಯಿ ಓಕೆನಾ ಒಳ್ಳೆದಾಗಲಿಮ್ಮೆ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಇಂಥ ಗಹನವಾದ ವಿಷಯಗಳನ್ನ ಮೊದಲೇ ಹೇಳಿರ್ತೇನೆ ಅಲ್ವಾ ನಿಮಗೆ ಎಲ್ಲೊಂದು ಕಡೆ ಮುಹೂರ್ತ ಬೇಕು ಎಲ್ಲೊಂದು ಕಡೆ ಇಂಥ ಮ್ಯಾಚ್ ಮೇಕಿಂಗ್ ಬೇಕು ಅದರಲ್ಲಿ ಹೇಗೆ ನೀವು ಆನ್ಲೈನಲ್ಲಿ ಕೇಳ್ತೀರಾ ಅಂದರೆ ನಿಮ್ಮ ಮಗಳ ಬಗ್ಗೆ ನಿಮಗೆ ಅಸಡ್ಡೇನಾ ಅಲ್ವಾ ಅರ್ಥ ಅರ್ಥ ನಿಮಗೆ ನಿಮ್ಮ ಮಗಳ ಬಗ್ಗೆ ನಿಮ್ಮ ಮಗನ ಬಗ್ಗೆ ಅಸಡ್ಡೇನಾ ಅಲ್ಲ ತಾನೇ ನೀವು ಗಂಡ ಇಬ್ಬರು ಹೋಗಿ ಅದನ್ನು ತೋರಿಸ್ಬೇಕು ತಾನೆ ಅದು ಮಂಗಳ ಕಾರ್ಯ ತಾನೇ ಎಷ್ಟಾದರೂ ಕೂಡ ರೈಟ್ ಇಲ್ಲಿ ಏನು ಕೇಳ್ಬೋದು ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಒಂದು ಪ್ರಶ್ನೆ ಕೇಳ್ಬೋದು ಅದು ಬಿಟ್ಟರೆ ಏನು ಕೇಳಲಿಕ್ಕಾಗುತ್ತೆ ಆನ್ಲೈನ್ ತಾನೇ ಎಷ್ಟಾದರೂ ಕೂಡ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿದೆ ರೈಟಾ ಓಕೆ ಅರ್ಥ ಮಾಡ್ಕೊಳ್ಳಿ ಓಕೆ ರೈಟ್ ಗೊತ್ತಾಯಿತು ಶನಿ ಸಡೆಸತಿ ಶನ ಏನ್ ಮಾಡ್ತಾನಂದ ರೈಟ್ ತಾನೆ ಯಾವಾಗ ಶನಿ ತೊಂದರೆ ಕೊಟ್ಬಿಡ್ತಾನೆ ಕಷ್ಟ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆಲ್ಲ ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ತುಂಬ ಇರಿಟೇಟ್ ಆಗುತ್ತೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಕಣ್ಣು ಕಾಣದಂಥ ಪರಿಸ್ಥಿತಿ ನಿಮ್ಮ ಪಾಲಿಗೆ ಬರುತ್ತೆ ಎಲ್ಲರ ಜೊತೆಗೂ ಎಲ್ಲರ ಎಲ್ಲರಲ್ಲಿಗೆ ಹೋಗಿ ತಲೆ ತಗ್ಗಿಸಿ ನಿಲ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರುತ್ತೆ ಶನಿ ಚೆನ್ನಾಗಿಲ್ಲದಾಗ ಹಾಗಾದರೆ ಶನಿ ಚೆನ್ನಾಗಿರಬೇಕು ಬೆಳಗಿನ ಹೊತ್ತು ಬೇಗ ಹೇಳಬೇಕು ಆನಂದ್ರೆ ನಿಮ್ಮ ಕೆಲಸ ನೀವು ಯಾವುದೇ ಕೆಲಸ ಮಾಡ್ಕೊಳ್ಳಿ ಅಲ್ವಾ ಕೆಲವರಿಗೆಲ್ಲ ಇರ್ತದಲ್ವ ಈಗಾಗಲೇ ದೊಡ್ಡ ಅಧಿಕಾರಿ ಆಗಬೇಕು ಹಾಗೆಲ್ಲ ಆಗೋದಿಲ್ಲ ನೀವು ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕಾಗುತ್ತೆ ಮೊದಲು ಮನೆ ಜಗುಲಿಯನ್ನು ಹಾರಬೇಕಾಗುತ್ತೆ ನಂತರ ಹೋಗಿ ನೀವು ಬಿಲ್ಡಿಂಗನ್ನು ಹಾರಲಿಕ್ಕೆ ಸಾಧ್ಯ ಅಲ್ವಾ ಯಾವುದು ಕೆಲಸ ಸಿಕ್ಕಿತೋ ನೀವು ಅದನ್ನು ಮಾಡ್ಕೊಳ್ಬೇಕು ಏನೇ ಇರಲಿ ಬೇಕಾದರೆ ಅಲ್ವಾ ಕೆಲವರಿಗೆ ಏನಾಗುತ್ತೆ ಏನೋ ಕಲ್ತಿದ್ದಾರೆ ಇನ್ನೇನೋ ಕೆಲಸ ಸಿಗುತ್ತೆ ಸಾಧ್ಯ ಆದರೆ ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಸೊ ಅದನ್ನೆಲ್ಲ ಮಾಡ್ಕೊಂಡಾಗ ಏನಾಗುತ್ತೆ ಎಲ್ಲೋ ಒಂದು ಕಡೆ ನಿಮಗೆ ಆ ಶನಿ ಒಳ್ಳೆ ಫಲವನ್ನು ಕೊಡ್ತಾನೆ ಯಾಕಂದರೆ ಶನಿ ಏನು ಮಾಡ್ತಾನೆ ಮೊದಲನೇದಾಗಿ ನಿಮ್ಮನ್ನು ಪರೀಕ್ಷೆಗಳು ಪಡಿಸ್ತಾನೆ ನೋಡಪ್ಪ ಇವನು ಈ ಕೆಲಸ ಮಾಡ್ತಾನ ಇಲ್ಲೋ ಆ ಕೆಲಸ ಮಾಡ್ತಾನೆ ಅಲ್ವಾ ಸೊ ಅದಕ್ಕೋಸ್ಕರ ಆ ಆತ ನಿಮ್ಮನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಾನೆ ಎಲ್ಲ ರೀತಿಯಲ್ಲಿ ಕೂಡ ಹಾಗೇನಾಗುತ್ತೆ ನಿಮಗೆ ಸಮಸ್ಯೆಗಳ ಅಲ್ಲಿ ಸಮಸ್ಯೆಗಳನ್ನು ಕೂಡ ಕ್ರಿಯೇಟ್ ಮಾಡ್ತಾನೆ ಬುದ್ಧಿಯನ್ನು ಕೂಡ ಕಲಿಸ್ತಾನೆ ಆ ನಂತರ ಹೋಗಿ ಪ್ರಮೋಟ್ ಮಾಡ್ತಾನೆ ಅದು ಅಲ್ಲಿ ಅದಕ್ಕಿಂತ ಮುಂಚೆ ಪ್ರೊಮೋಟ್ ಮಾಡಲ್ಲ ಅದು ಸ್ಟಾರ್ಟಿಂಗ್ ಸ್ಟೆಪ್ಪಲ್ಲಿ ಏನು ಕೆಲಸ ಸಿಗುತ್ತೆ ಸೊ ಜಸ್ಟ್ ಅದನ್ನು ಮಾಡ್ಕೊಳ್ಳಿ ಅಷ್ಟೇ ನಿಮ್ಮ ಕೆಲಸ ಅಷ್ಟೇ ಏನೇ ಇರಲಿ ನಿಮಗೆ ಮುಂದೆ ಹೋಗಬೇಕು ಆ ಕೆಲಸ ಸರಿಯಾಗಿರಬೇಕು ಫೌಂಡೇಶನ್ ಸರಿಯಾಗಿರ್ಬೇಕು ತಾನೆ ಆ ಫೌಂಡೇಶನ್ ಇದ್ರೆನೆ ನಿಮಗೆ ನೀವು ಮುಂದೆ ಹೋಗುವಂಥ ಕೆಲಸ ಒಂದು ಗಟ್ಟಿಯಾದಂಥ ಕೆಲಸ ನೆಲೆ ಸಿಗುವಂಥ ಕೆಲಸ ನಿಮಗೆ ಸಿಗ್ಬೋದು ಒಂದು ಹೇಳಿ ಇದನ್ನೇ ಮಾಡ್ಕೊಂಡಿಲ್ಲ ಅಲ್ವಾ ನನಗೆ ತುಂಬ ಕಡಿಮೆ ಸಂಬಳ ತುಂಬ ಇರಿಟೇಟ್ ಮಾಡ್ತಾ ಇದ್ದಾರೆ ಅವರು ನನಗೆ ನಾನು ಎಷ್ಟೇ ಕೆಲಸ ಮಾಡಿದ್ರು ಕೂಡ ಅವರಿಗೆ ಸಮಾಧಾನವೇ ಇಲ್ಲ ಸೊ ಎಲ್ಲೊಂದು ಕಡೆ ನಿಮಗೆ ಅದು ಏಟು ಬೀಳ್ತಾ ಇರ್ತದೆ ರೈಟಾ ಎಲ್ಲೊಂದು ಕಡೆ ಒಂದು ಮೂರ್ತಿ ರಚನೆ ಆಗಬೇಕಾದ ಹೇಗೆ ಶಿಲ್ಪಿ ಅದಕ್ಕೆ ಏಟು ಹಾಕ್ತಾನೆ ಸೊ ರೀತಿ ನಿಮ್ಮನ್ನು ರಚನೆ ಮಾಡಬೇಕಾದ್ರೆ ಪರಮಾತ್ಮ ಎನ್ನುವ ಶಕ್ತಿ ಅನ್ನುಂಟು ಅದು ನಿಮಗೆ ಏಟು ಕೊಡ್ತಾ ಉಂಟು ಅದಕ್ಕೋಸ್ಕರ ಆ ರೀತಿ ಅಂದರೆ ಮುಂದೆ ಎಲ್ಲೋ ಒಂದು ಕಡೆ ಬಹಳ ಒಳ್ಳೆ ರಿಸಲ್ಟ್ ಇರ್ತದೆ ಮುಂದೆ ಎಲ್ಲ ಒಂದು ಎಲ್ಲೋ ಒಂದು ಕಡೆ ಬಹಳ ಒಳ್ಳೆಯ ಒಂದು ದಿನಗಳು ನಿಮ್ಮ ಪಾಲಿಗೆ ಇವೆ ಅದಕ್ಕೋಸ್ಕರ ಈ ಸಮಯದಲ್ಲಿ ನಿಮಗೆ ಏಟು ಬೀಳ್ತಾ ಉಂಟು ಡೆಫಿನೆಟ್ ಆಗಿ ಅದಕ್ಕೋಸ್ಕರ ನೀವು ಅದನ್ನು ತಡ್ಕೊಳ್ಬೇಕಾಗುತ್ತೆ ಎಲ್ಲವನ್ನು ಕೂಡ ಸೊ ತಟ್ಕೊಂಡಾಗ ನಿಮಗೆ ಒಳ್ಳೆ ರಿಸಲ್ಟ್ ಮುಂದಿನ ದಿನಗಳು ಬರುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಶನಿ ಅಂತೂ ಕೊಟ್ಟೆ ಕೊಡ್ತಾನೆ ನೋ ಡೌಟ್ ಮೊದಲು ಕಷ್ಟ ಕೊಡೋದು ಶನಿ ಆನಂತರ ಸುಖ ಕೊಡ್ತಾನೆ ನೋಡಿ ಒಂದು ಮಾತು ನೆನ್ಪಿಟ್ಕೊಳ್ಬೇಕು ಯಾವತ್ತಿದ್ರು ಕೂಡ ಶನಿಯ ರಿಸಲ್ಟ್ ಏನೇ ಇದ್ರು ಕೂಡ ಮೂವತ್ತೈದನೇ ವಯಸ್ಸಿಗಿಂತ ಮುಂಚೆ ಸಿಗೋದಿಲ್ಲ ನಿಮಗೆ ಮೂವತ್ತೈದು ಕಳಿಬೇಕು ಆನಂತರ ಶನಿಯ ಎನರ್ಜಿ ವರ್ಕ್ ಆಗಲಿ ಸ್ಟಾರ್ಟ್ ಆಗಿದೆ ಅದಕ್ಕಿಂತ ಮುಂಚೆ ಬ್ಯಾಡ್ ಎಫೆಕ್ಟೇ ಇರ್ತದೆ ಶನಿಗೆ ಸಂಬಂಧಪಟ್ಟದೆ ಶನಿ ಜಾತಕದಲ್ಲಿ ಎಷ್ಟೇ ಒಳ್ಳೆ ಪೊಸಿಷನ್ನಲ್ಲಿರಲಿ ಯಾವುದೇ ಯೋಗವನ್ನು ಕ್ರಿಯೇಟ್ ಮಾಡ್ಕೊಂಡಿರಲಿ ಪರವಾಗಿಲ್ಲ ಬಟ್ ಆತನ ರಿಸಲ್ಟ್ ಪರಿಪೂರ್ಣವಾಗಿ ನಿಮಗೆ ಬೇಕು ಆಫ್ಟರ್ ತರ್ಟಿ ಫೈವ್ ಆ ನಂತರನೇ ನಿಮಗೆ ರಿಸಲ್ಟ್ ಸಿಗೋದು ಅದಕ್ಕೋಸ್ಕರ ಕೆಲವೊಂದು ಕಡೆ ಶನಿಯಿಂದಾಗಿ ನಿಮಗೆ ಒಳ್ಳೆ ಕೆಲಸ ಬೇಕು ಮೂವತ್ತೈದರ ನಂತರನೇ ನೀವು ಆಕ್ಸೆಪ್ಟ್ ಮಾಡ್ಬೋದು ಅದಕ್ಕಿಂತ ಮುಂಚೆ ಇಲ್ಲ ಅಂತ ಹೇಳಿದಾರೆ ಅದಕ್ಕಿಂತ ಮುಂಚೆ ಅಷ್ಟು ಸುಲಭದಲ್ಲಿ ಅಂತೂ ನಿಮಗೆ ಯಾವುದನ್ನು ಕೂಡ ಕೊಡೋಕ್ಕೆ ಬಿಡುವಂಥವನ್ನಂತೂ ಖಂಡಿತ ಅಲ್ಲವೇ ಅಲ್ಲ ಇದನ್ನು ಅರ್ಥ ಈ ಒಂದು ಮಾತನ್ನು ಈ ಒಂದು ಟೆಕ್ನಿಕನ್ನು ಅರ್ಥ ಮಾಡ್ಕೊಂಡಿಟ್ಟಾಗ ನಿಮಗೆ ಗೊತ್ತಾಗೋದು ಹಾಂ ತರ್ಟಿ ಫೈವ್ ಆಗಿಲ್ಲಪ್ಪ ತರ್ಟಿ ಫೈವ್ ಆದ ನಂತರ ಖಂಡಿತ ಒಳ್ಳೆಯದಾಗುತ್ತೆ ಸೊ ಇದನ್ನು ಇಟ್ಕೊಂಡು ನೀವು ಹೋಗಬೇಕಾದಂತಹ ಅನಿವಾರ್ಯತೆ ಉಂಟು ರೈಟ್ ತಾನೆ ಓಕೆ

ನೋಡಿಮ್ಮ ಅವ್ರಿಗೆ ವಯಸ್ಸು ಮೂವತ್ತಾಗಬೇಕಮ್ಮ ಮೂವತ್ತಾದಾಗ ಮದುವೆ ಆಗುತ್ತೆ ಅಂದರೆ ಬರುವ ನವಂಬರ್ ನಂತರ ಮ್ಯಾರೇಜಮ್ಮ ಅದಕ್ಕಿಂತ ಮುಂಚೆ ಮ್ಯಾರೇಜ್ ಇಲ್ಲ ಅಂತ ಜಾತಕದಲ್ಲಿ ಇಂಡಿಕೇಶನ್ ಉಂಟಮ್ಮ ಅರ್ಥ ಆಯ್ತ ಅರ್ಥ ಆಯ್ತಮ್ಮ ಬರುವ ನವೆಂಬರ್ ನಂತರ ಮ್ಯಾರೇಜ್ ಆಗುತ್ತೆ ಅದಕ್ಕಿಂತ ಮುಂಚೆ ಫಿಕ್ಸ್ ಆಗ್ಬೋದು ಇಲ್ಲ ಅಂತ ಹೇಳಲ್ಲ ಬಟ್ ನವಂಬರ್ ನಂತರ ಅಂದರೆ ದೀಪಾವಳಿ ಬಂದ ನಂತರನೇ ಯೋಗಮ್ಮ ಅವ್ರಿಗೆ ಮೂವತ್ತು ವಯಸ್ಸಾದಾಗ ಅವ್ರಿಗೆ ಮ್ಯಾರೇಜ್ ಆಗುತ್ತೆ ಅಂತ ಇಂಡಿಕೇಶನ್ ಉಂಟು ಬಟ್ ಡೆಫಿನೆಟಾಗಿ ಆ ಮೂಮೆಂಟಲ್ಲಿ ಆಗುತ್ತೆ ನೀವು ಪ್ರಯತ್ನ ಮಾಡಿ ನಾನು ಬೇಡ ಅಂತ ಹೇಳಲ್ಲ ರೈಟಾ ಯೋಗ ಅಂತೂ ಬಂದು ನಿಂತಿದೆ ಸರಿಯಮ್ಮ ಸರಿ ಒಳ್ಳೇದಾಗ್ಲಿ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ತಾಯಿ ರೈಟ್ ಓಕೆ ಸೊ ಗೊತ್ತಾಯಿತು ಶನಿ ಅಟ್ರಿಬ್ಯೂಟ್ಸ್ ಹೇಗೆ ಅಂತ ರೈಟ್ ತಾನೆ ಓಕೆ ಅದೇ ರೀತಿ ಶನಿ ಅಂದರೆ ನಿಮ್ಮ ಹಿರಿಯರು ಯಾರಿರ್ತಾರೆ ಅದು ಶನಿಗೆ ಸಂಬಂಧಪಡೋದು ಓಲ್ಡ್ ಪೀಪಲ್ಸ್ ಏನು ಶನಿಗೆ ಸಂಬಂಧಪಟ್ಟದ್ದು ಅನಾಥರು ಏನಿರ್ತಾರೆ ಅದು ಶನಿಗೆ ಸಂಬಂಧಪಟ್ಟದ್ದು ಅಲ್ವಾ ಸೊ ಅಜ್ಜ ಅಜ್ಜಿ ಎಲ್ಲವೂ ಕೂಡ ಶನಿಯ ರಿಲೇಟೆಡ್ ಕೆಲಸ ಮಾಡೋದು ಅಂದರೆ ಹೇಗೆ ಹೇಗೆ ಓಲ್ಡ್ ಓಲ್ಡ್ ಆಗ್ತಾ ಹಾಗೆ ಹಾಗೆ ಶನಿಯಲ್ಲಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಹಾಗಾದರೆ ನಿಮ್ಮ ಓಲ್ಡ್ ಪೀಪಲ್ಸ್ ಯಾರು ಇರ್ತಾರೆ ಅವರೆಲ್ಲರೂ ಕೂಡ ಶನಿಗೆ ಸಂಬಂಧ ಅವರ ಸೇವೆಯನ್ನು ಮಾಡಿದಾಗ ಶನಿ ಸಂತುಷ್ಟನಾಗಿಬಿಡ್ತಾನೆ ಅಸಹಾಯಕರ ಸೇವೆಯನ್ನು ಮಾಡಿದಾಗ ಶನಿ ಸಂತುಷ್ಟನಾಗಿ ಬಿಡ್ತಾನೆ ಹಾಗೆ ನಿಮಗೆ ಅಂಥ ಸಮಸ್ಯೆಗಳನ್ನು ಆತ ಕೊಡಲಿಕ್ಕೆ ಅಂತ ಖಂಡಿತ ಬಿಡುವುದಿಲ್ಲ ಅಂತ ಹೇಳ್ತಾನೆ ಅದನ್ನು ಅರ್ಥ ಮಾಡಿಕೊಂಡೆ ತುಂಬ ಚೆನ್ನಾಗಿರ್ತದೆ ಎಲ್ಲೊಂದು ಕಡೆ ಲಗ್ನದಲ್ಲಿ ಶನಿ ಇದ್ದಾನೆ ಸ್ವಲ್ಪ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಮಾಡ್ತಾನೆ ಆತ ಥರ ತಾನೆ ಕೆಲವೊಮ್ಮೆ ರಾಜಯೋಗವನ್ನು ಕೂಡ ಕ್ರಿಯೇಟ್ ಮಾಡ್ತಾನೆ ಕೆಲವೊಂದು ಬಾರಿ ಅದಕ್ಕೆ ಕಂಡೀಷನ್ ಅಪ್ಲೈ ಇದೆ ಅಂಥ ಮೂಮೆಂಟಲ್ಲಿ ಅಲ್ಲ ಪಂಚಮದಲ್ಲಿ ಇದ್ದಾಗ ಸೂರ್ಯ ಪೆಡ್ತಿದ್ದಾನೆ ಲಗ್ನದಲ್ಲಿ ಶನಿ ಇದ್ದಾಗ ಸೂರ್ಯ ಪಟ್ಟು ತಿಂತಾನೆ ನಾಲ್ಕನೇ ಮನೆಯಲ್ಲಿ ಇದ್ದಾಗ ಚಂದ್ರ ಪಡೆದಿದ್ದಾನೆ ಎಲ್ಲೊಂದು ಕಡೆ ಲಗ್ನದಲ್ಲಿ ಶನಿ ಇದ್ದಾನೆ ಐದನೇ ಮನೇಲಿ ಇದ್ದಾನೆ ನಿಮ್ಮ ಜಾತಗಳೆಂದಾಗ ನಿಮ್ಮ ನಿಮಗೆ ತಂದೆಯ ಸುಖದಲ್ಲಿ ವ್ಯತ್ಯಯ ಉಂಟಾಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದೇ ನಿಮ್ಮ ಸುಖಸ್ಥಾನದಲ್ಲಿ ಇದ್ದಾನೆ ಅಂದರೆ ಚತುರ್ಥ ಭಾವ ನಾಲ್ಕನೇ ಮನೆ ಶನಿ ಇದ್ದಾನೆ ಅಂದಾಗ ಚಂದ್ರ ತಿಂದು ಬಿಡ್ತಾನೆ ಹಾಗೇನಾಗುತ್ತೆ ನಿಮ್ಮ ತಾಯಿ ಬಹಳ ಕಷ್ಟಪಡ್ತಾರೆ ಅಂತ ಇಂಡಿಕೇಶನ್ ನೋಡು ಬಹಳ ಕಷ್ಟಪಡ್ತಾರೆ ಕೆಲವೊಮ್ಮೆ ಬಹಳ ಶಿಸ್ತಿನಿಂದ ಕೂಡ ಇರ್ತಾರೆ ಇಲ್ಲ ಅಂತೇನಿಲ್ಲ ಬಟ್ ಕಷ್ಟಪಡುವ ಸಾಧ್ಯತೆಗಳು ಕೂಡ ತೀರಾ 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 ಜಾಸ್ತಿ ಅಂತ ಒಂದು ಪರಿಸ್ಥಿತಿ ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಗಿರ್ತದೆ ರೈಟ್ ತಾನೆ ಅಷ್ಟಮದಲ್ಲಿ ಶನಿ ಬಂದಾಗ ಆಯುಷ್ಯಕಾರಕ ಆಯುಷ್ಯದಲ್ಲಿ ಇರ್ತಾನೆ ಸೊ ಅವರ ಆಯುಷ್ಯ ತುಂಬ ಚೆನ್ನಾಗಿರ್ತದೆ ಅಂತ ಇಂಡಿಕೇಶನ್ ಬಟ್ ಅವರಿಗೆ ಎಂಜಾಯ್ ಮಾಡಲಿಕ್ಕಿಲ್ಲ ಲೈಫಲ್ಲಿ ಅಷ್ಟು ಸುಲಭದಲ್ಲಿ ಎಂಜಾಯ್ ಮಾಡ್ಲಿಕ್ಕೆ ಅಂತ ಬಿಡುವುದಿಲ್ಲ ಎಷ್ಟು ನಗಾಡ್ತಾರೆ ಅಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಷ್ಟಮದಲ್ಲಿ ಶನಿ ಇದ್ದಾಗ ಬಟ್ ಆಯುಷ್ಯದಲ್ಲಿ ಪರವಾಗಿಲ್ಲ ತುಂಬ ಚೆನ್ನಾಗಿ ಆತ ನಿಮ್ಮನ್ನು ಮುಂದುವರ್ಸ್ಕೊಂಡು ಹೋಗಬಲ್ಲ ಅಂತ ಇಂಡಿಕೇಶನ್ ರೈಟ್ ತಾನೇ ಮಾತಾಡ್ತೀನಪ್ಪ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರನ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ 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 ಓಕೆ ಅರ್ಥ ಆಯ್ತು ನಿಮಗೆ ಸೊ ಈ ರೀತಿ ಶನಿ ಕೆಲಸ ಮಾಡಿ ಮಾಡ್ತಾನೆ ಶನಿ ಅಂದರೆ ಎಷ್ಟಾದರೂ ಕೂಡ ಆತ ಆತನ ಎನರ್ಜಿ ಹೇಗಿರ್ತದೆ ಅಂದರೆ ಶನಿ ಎನರ್ಜಿ ಅದು ಮೂಮೆಂಟನ್ನು ಕೊಡುವಂಥದ್ದು ವಾಯುತತ್ವ ಅಂತ ಕರಿತೇವೆ ನಾವು ಜಾತಕದಲ್ಲಿ ಅದಕ್ಕೆ ತತ್ವದ ಪ್ಲಾನೆಟ್ಸ್ ಅಂತ ಹೇಳಿದ್ರೆ ಮೂಮೆಂಟನ್ನು ಈಗ ನಾನು ಕೈ ಆಡಿಸಿ ಏನು ಮಾತಾಡ್ತಿದ್ದೆ ಇದೆಲ್ಲ ಶನಿಯಿಂದ ಆಗಬೇಕು ಯಾವಾಗ ಶನಿ ಕೆಲಸ ಮಾಡ್ತಾ ಇಲ್ಲ ಮೂಮೆಂಟೆಲ್ಲ ಬಂದಾಗಬೇಡ ಅದಕ್ಕೇ ಅವ್ರು ಏನೋ ಮಲಗಿ ಮಲಗಿರ್ತಾರೆ ಇಡೀ ದಿನ ಅಲ್ವಾ ಅವರಿಗೆ ಆಲಸ್ಯ ಜಾಸ್ತಿ ಸುಸ್ತು ಜಾಸ್ತಿ ಯಾವುದೂ ಬೇಕಾಗಿಲ್ಲ ಕೆಲಸನೂ ಇರಲ್ಲ ಸೊ ಆ ರೀತಿಯಾಗಿ ಅವರು ಇದ್ದೇ ಇರ್ತಾರೆ ಸೊ ಇದನ್ನು ಕೂಡ ನೆನಪಿಟ್ಕೊಳ್ಬೇಕು ಶನಿಯನ್ನು ಚೆನ್ನಾಗಿಟ್ಕೊಳ್ಬೇಕಾದ್ರೆ ಆಂಜನೇಯನ ಟೆಂಪಲ್ಗೆ ಹೋಗುವುದು ಒಂದು ಅತ್ಯುತ್ತಮವಾದ ಪರಿಹಾರ ಸೊ ಅದನ್ನು ಕೂಡ ಖಂಡಿತ ಮಾಡಿ ನೋಡ್ಬೋದು ಅದು ಕೆಲವರಿಗೆ ವರ್ಕ್ ಆಗುತ್ತೆ ಕೆಲವರಿಗೆ ವರ್ಕ್ ಆಗದೆ ಕೂಡ ಹೋಗ್ಬೋದು ಹೇಳಲಿಕ್ಕಂತ ಆಗೋದಿಲ್ಲ ಬಟ್ ನೀವು ಹೋಗ್ಬೋದು ಅಂತ ಹೇಳ್ತೇನೆ ಯಾಕಂದರೆ ಶಾಸ್ತ್ರದಲ್ಲಿ ಬರೆದಿದರೆ ಆಂಜನೇಯನ ಟೆಂಪಲ್ಗೆ ಹೋದಾಗ ಶನಿಯ ದೋಷ ನಿವಾರಣೆ ಆಗುತ್ತೆ ಅಂತ ಅದಕ್ಕೋಸ್ಕರ ನೀವು ಮಂಗಳವಾರ ದಿವಸ ಅಥವಾ ಶನಿವಾರ ದಿವಸ ಆಂಜನೇಯನ ಟೆಂಪಲ್ಗೆ ಹೋಗಿ ನೀವು ಪ್ರಾರ್ಥನೆಯನ್ನು ಮಾಡಿ ಬಂದರೂ ಕೂಡ ಶನಿಯ ದೋಷಗಳು ನಿವಾರಣೆ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಟ್ರೈ ಮಾಡಿ ನೋಡ್ಬೋದು ಅಂತ ಬಟ್ ಏನಾಗ ಏನೇ ಇದ್ದರೂ ಕೂಡ ನಿಮ್ಮ ಮಾನಸಿಕ ಪರಿಸ್ಥಿತಿಯನ್ನು ನೋಡಿ ಅದನ್ನು ಚೇಂಜ್ ಮಾಡ್ಕೊಳ್ಬೇಕಾಗಿರೋದು ಅತಿ ಆಗುತ್ತೆ ಯಾಕಂದರೆ ನೀವು ಕೆಲಸನೇ ಮಾಡಿಲ್ಲ ಅಲ್ಲಿ ಹೋಗಿ ಏನು ಮಾಡ್ತೀರ ಅಲ್ವಾ ನಿಮಗೆ ಕೆಲಸ ಮಾಡಲಿಕ್ಕೆ ಮನಸೇ ಇಲ್ಲ ಮೊದಲು ಕೆಲಸಕ್ಕೆ ಸೇರಿಕೊಳ್ಳಿ ಕೆಲಸ ಮಾಡ್ತಾ ಹೋಗಿ ಏನೇ ಕೆಲಸ ಸಿಕ್ಕಿದ್ರು ಕೂಡ ಮಾಡಿ ಏನು ಕೆಲಸ ಇಲ್ಲದ್ರು ಮನೆಯಲ್ಲಾದರೂ ಕೆಲಸ ಇರುತ್ತೆ ತಾನೆ ಅದನ್ನಾದರೂ ಮಾಡಿ ನೀವಾಗ ಕೆಲಸ ಅಂತ ಒಂದು ನಿಮ್ಮ ಒಂದು ಕೆಲಸ ಅಂತ ನಿಮ್ಮ ಪಾಲಿಗೆ ಇರ್ತದೆ ಶನಿ ಚೆನ್ನಾಗಿರ್ತಾನೆ ಅದನ್ನು ನೀವು ಸರಿಯಾದ ರೀತಿಯಲ್ಲಿ ಮಾಡಿಕೊಂಡಾಗ ಶನಿಯನ್ನು ಹೇಗೆ ಬೇಕಾದರೂ ಸುಧಾರಿಸ್ತಾ ಸುಧಾರಿಸ್ತಾ ಹೋಗ್ಬೋದು ನೀವು ಪಾಲಿಷ್ ಮಾಡ್ತಾ ಮಾಡ್ತಾ ಹೋಗ್ಬೋದು ನೀವು ಎಂದ ಅದೇ ಚೆನ್ನಾಗಿಲ್ಲ ಪ್ರಾಬ್ಲಮ್ ಆಗುತ್ತೆ ಇನ್ನು ಮನೆಯ ಕೆಲಸದವರಿಗೆ ಬೈಯುವುದು ಅಥವಾ ನಿಮ್ಮಲ್ಲಿ ಯಾರು ಸೇವೆ ಮಾಡಲಿಕ್ಕೆ ಬೈತೆ ಅವರಿಗೆ ಬಯ್ಯುವುದು ಶನಿಯನ್ನು ಕೆಡಿಸಿಕೊಂಡ ಹಾಗೆ ಆಗ ನಿಮಗೆ ಬಹಳ ಪ್ರಾಬ್ಲಮನ್ನು ಅದು ಕ್ರಿಯೇಟ್ ಮಾಡಬಲ್ಲದೆ ಯಾವುದೇ ಕಾರಣ ಕೂಡ ಸೇವಕರಿಗೆ ಬೈಲಿಕ್ಕೆ ಇಲ್ಲ ನೀವು ಬೈಬೋದು ಯಾವುದಕ್ಕೆ ಅವರನ್ನು ತಪ್ಪು ಮಾಡಿಕೊಂಡಾಗ ಮಾತ್ರ ತಪ್ಪನ್ನು ತಪ್ಪಿಗೆ ಬೇಕಾಗಿ ದಂಡನೆ ಕೊಡಬಹುದೇ ಹೊರದು ಕೆಲವರು ಅನವಶ್ಯಕವಾಗಿ ಬೈತಾರೆ ಅಲ್ವಾ ಕೆಲವರಿಗೆಲ್ಲ ಎಲ್ಲ ಅದು ತಿಂದದ್ದು ಅದು ಕರಗುದೆಲ್ಲ ಮನೆಯಲ್ಲಿ ಇದ್ದ ಕೆಲಸಗಾರಿಗೆ ಬೈಯದೇ ಇದ್ದರೆ ಸೊ ಬೈತಾ ಇರ್ತಾರೆ ಏನೋ ಒಂದು ಬೈತಾ ಇರ್ತಾರೆ ಗುಣ 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 ಅಂತ ಇರುತ್ತೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಹಾಗೆ ಮಾಡಿ ಸರಿ ಹೀಗೆ ಮಾಡಿ ಎಲ್ಲವನ್ನು ಕೂಡ ಹೇಳ್ತಾರೆ ನಿಮಗೆ ಬೇಡ ಅವರನ್ನು ತೆಗೆದು ಕೆಲಸದಿಂದ ತೆಗೆದು ಬಿಡಿ ನೀವೇ ಮಾಡ್ಕೊಳ್ಳಿ ಅಲ್ವಾ ಒಂದು ವೇಳೆ ಅವ್ರು ಬರ್ತಾ ಇದ್ದಾರಂತೆ ಅವ್ರಿಗೆ ಎಷ್ಟು ಸಾಧ್ಯನ ಅಷ್ಟು ಪ್ರೊವಿಸನ್ನು ಪ್ರೊವಿಷನ್ ಪ್ರೊವೈಡ್ ಮಾಡಿ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ ಅವ್ರಿಗೆ ಏನು ಸವಲತ್ತುಗಳು ಬೇಕು ಅದನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿ ಕೆಲಸ ಮಾಡಿಲ್ಲ ಅಂದರೆ ಬೈರಿ ಅದು ಮಾತು ಬೇರೆ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲವೂ ಕೂಡ ಓಕೆನೆ ಸೊ ಆಗ ಬಯಲಿಗೆ ಹೋದಾಗ ನೀವು ನಿಮ್ಮ ಜಾತಕದ ಶನಿಯನ್ನು ಕೆಡ್ಸ್ಕೊಳ್ತೀರಿ ಅಷ್ಟೇ ನಿಮ್ಮ ಜಾತಕದ ಶನಿ ಕೆಟ್ಟೋಗ್ಬಿಟ್ಟ ಆಗ ನಿಮ್ಮ ಎರಡು ಮನೆಗಳು ಕೂಡ ಕಂಪ್ಲೀಟ್ ಡೆಮಾಲಿಶ್ ಆಗುತ್ತೆ ಹಾಗೇನಾಗುತ್ತೆ ನಿಮಗೆ ಎಲ್ಲೊಂದು ಕಡೆ ಕಾರ್ಯಕ್ಷೇತ್ರದಲ್ಲಿ ಇರತಕ್ಕಂಥ ಸಮಸ್ಯೆಗಳು ಕೂಡ ಜಾಸ್ತಿನೇ ಬರ್ಬೋದು ನಿಮಗೆ ಎಲ್ಲಿ ಲಾಭ ಬರಬೇಕು ನೋಡೋದು ಬರಲಿಕ್ಕೆ ಬಿಡುವುದಿಲ್ಲ ಅಥವಾ ಎಲ್ಲಿಂದ ಲಾಭ ಬರಬೇಕು ಅದು ಬರಲಿಕ್ಕೆ ಬಿಡುವುದಿಲ್ಲ ನಂತರ ನಿಮ್ಮ ಡಿಸೈರ್ಸ್ ಏನುಂಟು ಫುಲ್ಫಿಲ್ಮೆಂಟ್ ಆಗಲಿಕ್ಕೆ ಬಿಡುವುದಿಲ್ಲ ಯಾಕೆ ಯಾಕಂದರೆ ನೀವು ತೊಂದರೆ ಕೊಡ್ತಾ ಇದ್ದೀರಾ ಯಾರೋ ನಿಮ್ಮ ಸೇವಕರು ಇರ್ತಾರೆ ಅವರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅದು ನಿಮ್ಮ ಹೋಟೆಲ್ ಇರ್ಬೋದು ಕ್ಯಾಂಟೀನ್ ಇರ್ಬೋದು ಅಥವಾ ಅಂಗಡಿ ಇರ್ಬೋದು ಬೇಕರಿ ಇರ್ಬೋದು ಕಂಪನಿ ಇರ್ಬೋದು ಎಲ್ಲಿ ಬೇಕಾದ್ರೂ ಅಥವಾ ನಿಮ್ಮ ಮನೆಯಲ್ಲೇ ಕೆಲಸ ಮಾಡ್ಕೊಂಡವ್ ಇರ್ಬೋದು ಖಂಡಿತ ಅದು ನಿಮಗೆ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಬಲ್ಲದಕ್ಕೋಸ್ಕರ ಶನಿಯ ಒಂದು ಎನರ್ಜಿ ಅಂತ ಏನುಂಟು ಶನಿಯ ಒಂದು ಶಕ್ತಿ ಅಂತ ಏನು ಅದನ್ನು ಬಹಳ ಚೆನ್ನಾಗಿ ಇಟ್ಕೊಳ್ಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಶನಿಯ ಮಂತ್ರವನ್ನು ಬೇಕಾದ್ರೂ ಕೂಡ ಜಮ ಜಪ ಮಾಡಬಹುದು ನೀವು ಅಂದ್ರೆ ಆ ಬೀಜಾಕ್ಷರ ಮಂತ್ರ ಬಂದು ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಸನೇಶ್ವರಾಯ ನಮಃ ಈ ಮಂತ್ರವನ್ನು ಜಪ ಮಾಡಿದಾಗ ಎಂಟು ಬಾರಿ ಜಪ ಮಾಡಿದಾಗ ಶನಿ ಸಂತುಷ್ಟನಾಗ್ಬಿಡ್ತಾನೆ ಬಹಳ ಒಳ್ಳೆ ರಿಸಲ್ಟ್ ಅದರ ಮುಖಾಂತರ ಬಲಿಗೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಯಾವತ್ತಿದ್ರೂ ಕೂಡ ಕೆಲಸ 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 ಅಷ್ಟೇ ಶನಿಗೆ ಏನು ಬೇಕು ಕೆಲಸ ಮಾತ್ರ ಬೇರೆ ಏನೂ ಇಷ್ಟಪಡಲ್ಲ ಆತ ಕೆಲಸ 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 ಮಾಡಿ ಬೆಳಿಗ್ಗಿಂದ ಸಂಜೆ ಕೆಲಸ ಮಾಡಿ ಶನಿ ಸಂತುಷ್ಟನಾಗಿ ಬಿಡ್ತಾನೆ ಮಲಕ್ಕೊಂಡಿದ್ದರೆ ಶನಿಯಲ್ಲಿ ಹೊಟ್ಟೋಗಿಬಿಟ್ಟೆ ಈಗ ಬಹಳ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲ ಇದನ್ನೇ ನೆನಪಿಟ್ಕೊಳ್ಳಿ ಬೆಳಗ್ಗೆ ಬೇಗ ಹೇಳೋದು ಶನಿಗೆ ಅತ್ಯುತ್ತಮವಾದ ಪರಿಹಾರ ಆಂಜನೇಯನ ಟೆಂಪಲ್ಗೆ ಹೋಗೋದು ಅತ್ಯುತ್ತಮವಾದ ಪರಿಹಾರ ಆತನ ಮಂತ್ರ ಜಪ ಮಾಡೋದು ಬೀಜಾಕ್ಷರ ಜಪ ಮಾಡೋದು ಅತ್ಯುತ್ತಮವಾದ ಪರಿಹಾರ ಅನಂತರ ನಿಮ್ಮ ಸೇವಕ ವರ್ಗವನ್ನು ಇಟ್ಕೊಳ್ಳೋದು ಕೂಡ ಅತ್ಯುತ್ತಮವಾದ ಪರಿಹಾರ ರೈಟ್ ತಾನೇ ಸೊ ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಶನಿ ಯಾವುದೇ ಕಾರಣಕ್ಕೂ ನಿಮಗೆ ತೊಂದರೆಯನ್ನು ಕ್ರಿಯೇಟ್ ಮಾಡಲ್ಲ ರೈಟ್ ತಾನೇ ಓಕೆ ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡಿತ್ತು ಸರಿಮ್ಮ ಅವರ ಹೆಸರು ಹುಟ್ಟಿದ ದಿನಾಂಕ ಓಕೆ ಸಮಯ ನಿಮ್ಮ ಹೆಸಮ್ಮ ನಿಮ್ಮ ಹೆಸರು ಹೇಳಿ ಎಲ್ಲಿಂದ ಕರೆ ಮಾಡ್ತಿದ್ರಮ್ಮ ನಿಮ್ಮ ಹೆಸರು ವಿಜಯ್ ಮಂಗಳೂರಿಂದ ಕರೆ ಮಾಡ್ತಿದ್ರಿ ಮಗನ ಹೆಸರೇನಮ್ಮ ಈಗ ಮದ್ವೆಗೆ ಏನಮ್ಮ ಪ್ರಯತ್ನ ಮಾಡಿದ್ರಲ್ಲಿ ಏನ್ ಪ್ರಯತ್ನ ಮಾಡಿದಿರಾ ನೋಡ್ತಾ ಇದ್ದೀವಿ ಸರಿಮ್ಮ ನಾನು ಇಷ್ಟಂತ ಹೇಳ್ತೇನೆ ಮದುವೆ ಆಗುತ್ತೆ ಅಂತ ಅಮ್ಮ ಸರಿಯಾ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯ ಜಾತಕಮ್ಮ ಇದರಲ್ಲಿ ಪ್ರಶ್ನಾಕಾಲದಲ್ಲಿ ಏನಪ್ಪ ಉಂಟು ಪ್ರಶ್ನಾಕಾಲದಲ್ಲಿ ಮದುವೆ ಬಗ್ಗೆ ಪ್ರಶ್ನೆ ಕೂಡ ಉಂಟು ಮತ್ತೆ ಇಲ್ಲಿ ಏನಾಗುತ್ತಮ್ಮ ಇದರ ಸಪ್ತಮದ ಭಾವದಲ್ಲಿ ಎಲ್ಲ ಐದು ಪ್ಲಾನೆಟ್ಸ್ ಒಟ್ಟು ಉಂಟು ಒಂದು ಇದ್ದಾನೆ ಕುಜ ಸೂರ್ಯ ಬುಧ ಕೇತು ಎಲ್ಲ ಸೇರ್ಕೊಂಡಿದ್ದಾರೆ ಸಪ್ತಮದಲ್ಲಿ ಅದಕ್ಕೆ ಮದುವೆ ವಿಚಾರದಲ್ಲಿ ಏನುಂಟು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಸ್ಟ್ರಗಲ್ ಆಗುವಂಥ ಸಾಧ್ಯತೆಗಳು ಇದರಲ್ಲಿ ಉಂಟಮ್ಮ ಸ್ವಲ್ಪ ಅದನ್ನು ನೋಡ್ಕೊಳ್ಬೇಕಾಗುತ್ತೆ ನಿಮಗೆ ಅನಂತರ ಇನ್ನೂ ಬೇಕಾದರೆ ಯಾರ ಥರದ ಜಾತಕವನ್ನು ಸ್ವಲ್ಪ ತೋರಿಸಿ ಅದಕ್ಕೆ ಪರಿಹಾರವನ್ನು ಮಾಡಿ ಕುಜ ದೋಷ ಉಂಟಮ್ಮ ಯಾಕಂದರೆ ಸೂರ್ಯ ಮತ್ತು ಕುಜ ಒಟ್ಟಿಗೆ ಸೇರಿಕೊಂಡಿರೋದು ಮತ್ತು ಶನಿ ಜೊತೆಗೆ ಸೇರಿಕೊಂಡಿರೋದು ಮದುವೆ ಡಿಲೇ ಆಗ್ಬೋದು ಅಂತ ಕೂಡ ಇಂಡಿಕೇಶನ್ ಉಂಟಮ್ಮ ಯಾರಾದರೂ ಒಳ್ಳೆ ಜ್ಯೋತಿಷರ ಹತ್ರ ಈ ಜಾತಕವನ್ನು ಹೋಗಿ ತೋರಿಸಿ ಅದಕ್ಕೆ ಪರಿಹಾರನ ಮಾಡ್ಕೊಳ್ಳಿಮ್ಮ ಬಹಳ ಒಳ್ಳೆ ರಿಸಲ್ಟ್ ಬರ್ಬೋದು ಅವ್ರಿಗೆ ಪರವಾಗಿಲ್ಲ ಅದನ್ನೇ ಹೇಳುವುದಮ್ಮ ಕುಜ ದೋಷ ಉಂಟು ನನ್ನ ಮಾತಿಗೆ ಕಾನ್ಸನ್ಸ ಕಾನ್ಸಂಟ್ರೇಷನ್ ಮಾಡಿಮ್ಮ ದಯವಿಟ್ಟು ಓಕೆನಾ ಆ ಕೋಳಿಗಳಲ್ಲಿ ಅಳ್ತಾ ಇರಲಿ ಪರವಾಗಿಲ್ಲ ಮತ್ತೆ ಕೋಳಿಗೆ ಹೋಗಿ ಅದಕ್ಕೆ ಏನಾದರೂ ಹಾಕಿಮ್ಮ ಸೊ ಸದ್ಯ ಈಗ ನಾನು ನಿಮ್ಮ ಜೊತೆ ಇದ್ದೇನೆ ಸೊ ನೀವು ನನ್ನ ಜೊತೆ ಮಾತಾಡಿಮ್ಮ ಓಕೆನಾ ಎಲ್ಲೆಲ್ಲೋ ನೋಡ್ಕೊಳ್ಬೇಡಿ ರೈಟಾ ರೈಟ್ ಕುಜದೋಷದ ಜಾತಕಮ್ಮ ಕುಜ ದೋಷ ಉಂಟು ಜಾತಕ ಏನು ಹೇಳ್ತೇನೆ ಸಪ್ತಮದಲ್ಲಿ ಐದು ಅಲ್ವಾ ಐದು ಪಂಚಾಯತ್ ಉಂಟಲ್ಲಿ ಐದು ಪ್ಲಾನೆಟ್ ಸಪ್ತಮದಲ್ಲಿ ಉಂಟಮ್ಮ ಸಪ್ತಮದ ಭಾವ ಒಂದು ಮದುವೆಗೆ ಸಂಬಂಧಪಟ್ಟದ್ದು ಅದು ಸ್ವಲ್ಪ ಪ್ರಾಬ್ಲಮನ್ನ ಕ್ರಿಯೇಟ್ ಮಾಡಬಲ್ಲದಮ್ಮ ಅದಕ್ಕೋಸ್ಕರ ಯಾರಾದರೂ ಒಳ್ಳೆ ಜ್ಯೋತಿಷರತ್ರ ಈ ಜಾತಕವನ್ನು ತೆಗೆದುಕೊಂಡು ಹೋಗಿ ತೋರಿಸಿ ಅವ್ರ ಹತ್ರ ಪರಿಹಾರವನ್ನು ಪಡ್ಕೊಳ್ಳಿಮ್ಮ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಮದುವೆಗೆ ಸಂಬಂಧಪಟ್ಟಂತೆ ಇಪ್ಪತ್ತ ಆರನೇ ವಯಸ್ಸಿಗೆ ಮದುವೆ ಯೋಗ ಕ್ರಿಯೇಟ್ ಆಗುತ್ತಮ್ಮ ಇಪ್ಪತ್ತಾರು ಯಾವಾಗ ಬರುತ್ತೆ ಈ ಮಾರ್ಚ್ ಕಳೆದ ನಂತರ ಓಕೆ ಮಾರ್ಚ್ ಕಳೆದ ಇಪ್ಪತ್ತಾರು ಸ್ಟಾರ್ಟ್ ಆಗಿದೆ ಈ ಮಾರ್ಚ್ ಹಿಡಿದು ಮುಂದಿನ ಮಾರ್ಚ್ ಒಳಗಡೆ ಮ್ಯಾರೇಜ್ ಆಗೋ ಒಂದು ಯೋಗ ಉಂಟಮ್ಮ ಬಟ್ ಅದರಲ್ಲಿ ಡಿಸ್ಟರ್ಬೆನ್ಸ್ ಕೂಡ ಉಂಟು ಅದಕ್ಕೋಸ್ಕರ ಪರಿಹಾರ ಮಾಡ್ಕೊಳ್ಳಿ ಪ್ರಯತ್ನ ಮಾಡಿ ಖಂಡಿತ ಒಳ್ಳೇದಾಗುತ್ತೆ ತಾಯಿ ಓಕೆನಾ ಸರಿ ಒಳ್ಳೇದಾಗಲಿ ಮಗ ಬನ್ನಿ ಕರೆ ಮಾಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು ನಾನೇನೋ ಹೇಳ್ತಾ ಇರ್ತೇನೆ ನೀವೆಲ್ಲೋ ಕೋಳಿಯನ್ನು ನೋಡ್ಕೊಂಡಿರ್ತೀನಿ ನಾನು ಏನಪ್ಪ ಮಾಡಲಿ ರೈಟಾ ಇದು ನೋಡಿ ಇದೆಲ್ಲ ಸ್ವಲ್ಪ ಕ್ರಿಟಿಕಲ್ ಜಾತಕ ಇದೆ ಅಲ್ಲ ಅಲ್ವಾ ಅದಕ್ಕೆ ಆನ್ಲೈನಲ್ಲಿ ಪರಿಹಾರ ಆಗೋದಿಲ್ಲ ಅದು ಅಷ್ಟು ಸುಲಭ ಕಂಡಿದೆ ಯಾಕಂದರೆ ಒಂದು ಜಾತಕದಲ್ಲಿ ಎಲ್ಲ ಪ್ಲಾನೆಟ್ಸ್ ಬಂದು ಸಪ್ತಮದಲ್ಲಿ ಸೇರಿಕೊಂಡ್ರೆ ಸಪ್ತಮದ ಸ್ಥಾನ ಏನುಂಟು ಬಹಳ ಅಲ್ಲಿ ಇಂಪಾರ್ಟೆಂಟ್ ಅದು ಕೆಲಸವನ್ನು ಮಾಡುತ್ತೆ ಬಹಳ ಆಕ್ಟಿವೇಟ್ ಅದು ವಿಶೇಷ ಅಲ್ವಾ ಆಗ ಮದುವೆ ಜೀವನದಲ್ಲಿ ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗೋದು ಅದಕ್ಕಿಂತ ಮುಂಚೆಯೇ ನೀವೇನು ಮಾಡಬೇಕಾಗುತ್ತೆ ಒಳ್ಳೆ ಜ್ಯೋತಿಷರ ಹತ್ರ ತೆಗೆದುಕೊಂಡು ಹೋಗಿ ತೋರಿಸಿ ಆ ಜಾತಕಕ್ಕೆ ಸಂಬಂಧಪಟ್ಟಂತೆ ಪರಿಹಾರಗಳನ್ನು ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದೆ ಅಲ್ಲ ಇನ್ನ ಅನ್ಯಥಾ ಕೆಲವೊಂದು ಬಾರಿ ಅದು ನೀವು ನೋಡ್ತೀರಾ ಕಟ್ಟಾಗುತ್ತೆ ಇನ್ನೇನೋ ಆಗುತ್ತೆ ಅಲ್ಲೋ ಸ್ವಂತದ್ದೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಯಾಕಂದರೆ ಸಪ್ತಮದಲ್ಲಿ ಕುಜ ಮತ್ತು ಸೂರ್ಯ ಬರಲೇಬಾರ್ದು ಶನಿ ಉಚ್ಚ ಸ್ಥಾನ ಪರವಾಗಿಲ್ಲ ಕುಜ ಮತ್ತು ಸೂರ್ಯ ಬಂದಾಗ ಎಲ್ಲವೊಂದು ನಿಮಗೆ ಬಹಳ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡೋ ಸಾಧ್ಯತೆಗಳು ತೀರ ತೀರಾ ತೀರ ತೀರಾ ಜಾಸ್ತಿ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ರೈಟ್ ತಾನೇ ಓಕೆನಾ ಹಾಗಾದರೆ ಗೊತ್ತಾಯಿತು ನಿಮಗೆ ಶನಿಗೆ ಸಂಬಂಧ ಯಾವಾಗ ನೀವು ತಲೆ ಕೂದಲನ್ನು ಸಣ್ಣದಾಗಿ ಇಟ್ಕೊಳ್ತೀರಲ್ಲೋ ಅವರು ಪೊಲೀಸ್ ಕಟ್ಟಿಂಗ್ ಮಾಡ್ಕೊಳ್ತೀರ ಆಗ ಶನಿಯ ಪರಿಸ್ಥಿತಿ ಏನು ಚೆನ್ನಾಗಿರ್ತದೆ ಪರವಾಗಿಲ್ಲ ಆ ಪೊಲೀಸ್ ಕಟ್ ಮಾಡ್ಕೊಂಡಾಗ ಆಗ ಕುಜನ ಒಂದು ತತ್ವ ಏನು ಆಕ್ಟಿವೇಟ್ ಆಗುತ್ತೆ ಹೇಗೆ ಸೇನೆಯಲ್ಲಿರೋರಿಗೆ ಕಟಿಂಗ್ ಮಾಡ್ಕೊಳ್ತಾರೆ ಪೊಲೀಸ್ ಕಟ್ಟಿಂಗ್ ಅಂತ ಹೇಗೆ ಅದನ್ನು ಮಾಡ್ಕೊಳ್ತಾರೆ ಆಗ ನಿಮಗೆ ಶನಿ ಎಫೆಕ್ಟ್ ಬರೋದಿಲ್ಲ ತುಂಬ ಕೂದಲನ್ನು ಇಟ್ಕೊಂಡಾಗ ಶನಿ ಎಫೆಕ್ಟ್ ಬರುತ್ತೆ ಈಗ ನಿಮ್ಮ ಜಾತಕಲ್ಲಿ ಶನಿ ಚೆನ್ನಾಗಿದ್ದಾನೆ ಪರವಾಗಿಲ್ಲ ಒಳ್ಳೆ ರಿಸಲ್ಟ್ ಇದೆ ಅಂದರೆ ಓಕೆ ಪರವಾಗಿಲ್ಲ ಎಷ್ಟು ಉದ್ದ ಕೂದಲು ಕೂಡ ಇಟ್ಕೊಳ್ಬೋದು ನೀವು ಬಟ್ ಕೂದಲನ್ನ ಇಟ್ಕೊಂಡು ಕೂಡ ಸಿಸ್ಟಮೆಟಿಕ್ಕಾಗಿ ಇಟ್ಕೊಳ್ಬೇಕಾದ್ರೆ ಕೆದರಿದ ಕೂದಲಿದ್ದಾಗ ಮತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ರೈಟ್ ತಾನೇ ಓಕೆ ಸೊ ನಿಮಗೆ ಒಂದು ಶನಿ ತುಂಬ ತೊಂದರೆ ಕೊಡ್ತಾ ಇದೆ ಅಂದರೆ ಪೊಲೀಸ್ ಕಟ್ ಮಾಡ್ಕೊಳ್ಳಿ ಖಂಡಿತ ನಿಮಗೆ ಅದರಲ್ಲಿ ಒಳ್ಳೆ ರಿಸಲ್ಟ್ ಬರೋ ಅನ್ನೋದ್ರೆ ನಿಮ್ಮ ಪಾದರಕ್ಷೆ ಅಂದರೆ ಅದನ್ನು ಬಹಳ ಶುಚಿಯಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸಾಧಾರಣ ಮಟ್ಟಿಗೆ ಹೊಲದದ್ದು ಅದು ಇದು ಪಾದರಕ್ಷೆ ಹಾಕ್ಲಿಕ್ಕೆ ಹೋಗಬೇಡಿ ಕಡಿಮೆ ಕ್ರಾಯದಾದರೂ ಪರವಾಗಿಲ್ಲ ಬಟ್ ಒಳ್ಳೇದಾಗಿರಬೇಕು ನೋಡುವಾಗ ಅದೇ ಧೂಳು ಹಿಡಿದಿರಬಾರ್ದು ಒಳ್ಳೆ ಪಾಲಿಶ್ ಮಾಡಿದಂಥ ಪಾದರಕ್ಷೆಯನ್ನು ಶೂಸನ್ನು ಬಳಸಲಿಕ್ಕೆ ಪ್ರಯತ್ನ ಮಾಡಿ ಇದರ ಮುಖಾಂತರ ಶನಿಯನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಕಣಿದ ನಿಮ್ಮಿಂದ ಸಾಧ್ಯ ಯಾವಾಗಲೂ ಡ್ರೆಸ್ ಹಾಕೊಂಡಾಗ ಇಸ್ತ್ರಿ ಮಾಡಿದಂಥ ಡ್ರೆಸ್ಸನ್ನು ಒಳ್ಳೆ ರೀತಿಯಲ್ಲಿ ಒಗೆದಂಥ ಡ್ರೆಸ್ಸನ್ನು ಹಾಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ವಾಸನೆ ಬರುವುದು ಅಥವಾ ಏನಾದರೂ ಅದರಲ್ಲಿ ತುಂಬಾ ಮಸಕು ಮಸುಕು ಆಗಿರೋದು ಇರುವಂಥ ಡ್ರೆಸ್ಗಳನ್ನು ಯಾವತ್ತೂ ಕೂಡ ಹಾಕಲಿಕ್ಕೆ ಹೋಗಬೇಡಿ ಇಲ್ಲಾಂದರೆ ಶನಿ ಮತ್ತಷ್ಟು ಕೆಟ್ಟೋಗುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಪರವಾಗಿಲ್ಲ ಅಥವಾ ಎಲ್ಲಾದರೂ ನೀವು ಗದ್ದೆಯಲ್ಲಿ ಕೆಲಸ ಮಾಡೋದಾದರೂ ಪರವಾಗಿಲ್ಲ ಸೊ ಗದ್ದೆಯಲ್ಲಿ ಕೆಲಸ ಮಾಡಿದಾಗ ಶನಿ ಸಾಟಿಸ್ಫೈಡ್ ಆಗಿ ಆಗಿಬಿಡ್ತಾನೆ ಗದ್ದೆಯಲ್ಲಿ ಹೋಗಿ ಕೆಲಸ ಮಾಡಿ ಕಾರ್ಮಿಕ ವರ್ಗದವ್ರ ಜೊತೆಗೆ ಸೇರ್ಕೊಂಡು ಕೆಲಸ ಮಾಡಿ ಒಟ್ಟಾರೆ ನೀವೇನೇ ಕೆಲಸ ಮಾಡಿದ್ರು ಕೂಡ ಶನಿ ಸ್ಯಾಟಿಸ್ಫೈಡ್ ಆಗ್ತಾನೆ ಅದೊಂದು ಕನ್ಫರ್ಮ್ ನೀವೇನು ಬೇಕಾದರೂ ಮಾಡಿ ಕೆಲಸ ಮಾಡಿ ಕೆಲಸ ಬಿಟ್ಟರೆ ಶನಿಗೇನು ಬೇಕಾಗಿಲ್ಲ ಎಂಜಾಯ್ ಮಾಡೋದು ಶನಿಗೆ ಇಷ್ಟ ಇಲ್ಲ ಎಂಜಾಯ್ ಮಾಡೋಕ್ಕೆ ಆತ ಬಿಡೋದು ಕೂಡ ಇಲ್ಲ ಇಷ್ಟ ಕೂಡ ಇಲ್ಲ ಎಷ್ಟು ನೀವು ಎಂಜಾಯ್ ಮಾಡ್ತೀರ ಶನಿ ಅಷ್ಟೇ ತನ್ನ ಬಲವನ್ನು ಕಳ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಇಲ್ಲಾಂದರೆ ಕೆಲಸ 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 ಶನಿ ಎಷ್ಟೇ ಕಷ್ಟಪಡೋದಿದ್ರೆ ಕಷ್ಟಪಡಲಿಕ್ಕೆ ಬಿಡೋದಿಲ್ಲ ಮತ್ತೆ ನಿಮಗೆ ತೊಂದರೆಯನ್ನು ಖಂಡಿತ ಕ್ರಿಯೇಟ್ ಮಾಡಲ್ಲ ಒಂದು ಒಳ್ಳೆ ಹಂತದಲ್ಲಿ ಹೋಗಿ ನಿಮ್ಮನ್ನು ಖಂಡಿತ ನಿಲ್ಲಿಸಿ ಬಿಡಬಲ್ಲ ರೈಟ್ ತಾನೆ ಓಕೆ ಇದು ಶನಿಗೆ ಸಂಬಂಧಪಟ್ಟಂಥ ವಿಚಾರಗಳು ಸೊ ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ಈಗೇನು ಮಾಡೋಣ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ಕಾರ ನಮಸ್ಕಾರ ಸರ್ ನಮಸ್ತೆ ಯಾರು ಮಾತಾಡ್ತಿದ್ರಿ ಸರ್ ಲೋಕೇಶ್ ಅಂತ ಹೇಳ್ಬಿಟ್ಟು ಲೋಕೇಶ್ ಅವರು ಇಲ್ಲಿಂದ ತುಮಕೂರಿಂದ ಯಾರ ಬಗ್ಗೆ ತಿಳ್ಕೊಬೇಕು ಸರ್ ಸರ್ ನನ್ನ ಬಗ್ಗೆನೇ ಬಗ್ಗೆ ನಿಮ್ಮ ಹುಟ್ಟಿದ ದಿನಾಂಕ ಡೇಟ್ ಆಫ್ ಸಮಯ ರಾತ್ರಿ ಹನ್ನೆರಡು ಮೂವತ್ತಕ್ಕೆ ಹುಟ್ಟಿದಲ್ಲಿ ಸರ್ ತಾವು ಭರಣಿ ನಕ್ಷತ್ರ ತಾವು ಹುಟ್ಟಿದಲ್ಲಿ ಸರ್ ಹುಟ್ಟಿದಲ್ಲಿ ಹುಟ್ಟಿದ್ದು ಸರ್ ಸಕಲೇಶ್ಪುರ ರೈಟ್ ಭರಣಿ ನಕ್ಷತ್ರ ರಾಶಿ ರೈಟ್ ತಾನೇ ಹೌದು ಸರಿ ಏನ್ ಪ್ರಶ್ನೆ ಮಾಡ್ಬೇಕು ಸರ್ ಮಾಡಿಬಿಡಿ ಸರ್ ಅದೇ ನಾನು ಜಾಬಿಗೆ ಟ್ರೈ ಮಾಡ್ತಾ ಇದ್ದೆ ಸರಿ ಈಗ ಅದಕ್ಕೆ ಅದು ಆಗುತ್ತಾ ಇಲ್ವಾ ಬೇರೆ ಬಿಸ್ನೆಸ್ಗೆ ಹೋಗ್ಬೇಕು ಯಾವ್ದು ಅನುಕೂಲ ಆಗುತ್ತೆ ಅಂತ ಕೇಳ್ಬೇಕಾಗಿತ್ತು ಸರ್ ಸರ್ ನೋಡಿ ಸರ್ ಜಾಬಿನ ಬಗ್ಗೆ ನಾನು ಮಾತಾಡ್ತೀನಿ ಬಿಸ್ನೆಸ್ ಬಗ್ಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಓಕೆನಾ ಯಾಕಂದ್ರೆ ಚಾಯ್ಸ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಜಾಬ್ ಬಗ್ಗೆ ಏನಾಗುತ್ತೆ ಜಾಬ್ ಬಗ್ಗೆ ಕಾಲದಲ್ಲಿ ಜಾಬ್ ಬಗ್ಗೆ ನೀವು ಈಗ ಟ್ರಿಗರ್ ಆಗುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಬಟ್ ನಿಮ್ಗೆ ಏನಾಗುತ್ತೆ ಜಾಬ್ ಎಲ್ಲಿ ಜಾಬ್ ಬೇಕು ಅಲ್ಲಿ ಯಾರು ಕೇತು ಬಂದಕ್ಕೆ ಸೇರ್ಕೊಂಡ್ಬಿಟ್ಟಿದ್ದಾನೆ ಕೇತು ಏನು ಮಾಡ್ತಾನೆ ಡಿಸ್ಕನೆಕ್ಟ್ ಮಾಡ್ತಾರೆ ನಿಮಗೆ ಜಾಬ್ ಸಿಗುತ್ತಪ್ಪ ಸಿಗುತ್ತಪ್ಪ ಅನ್ನೋವಾಗಲಿ ಡಿಸ್ಕನೆಕ್ಟ್ ಆಗುತ್ತೆ ಅದಕ್ಕೋಸ್ಕರ ಏನು ಮಾಡಿ ಅಂದರೆ ನೀವು ಸಾಧಾರಣ ಮಟ್ಟಿಗೆ ಗಣಪತಿ ಆರಾಧನೆ ಮಾಡಿ ಗಣಪತಿಯ ಮಂತ್ರಗಳನ್ನು ಜಪ ಮಾಡಿ ಗಣಪತಿಯ ಓಂ ಗಮ್ ಗಣಪತಯ ನಮಃ ಈ ಮಂತ್ರವನ್ನು ಪ್ರತಿದಿನ ಬೆಳಿಗ್ಗೆ ಎದ್ದು ನೂರ ಎಂಟು ಬಾರಿ ಜಪ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಖಂಡಿತ ನಿಮಗೆ ಜಾಬ್ ಸಿಗುತ್ತೆ ಜೊತೆಗೆ ಏನು ಮಾಡಬೇಕು ನಿಮ್ಮ ಒಡ ಹುಟ್ಟಿದವರು ಯಾರಿದ್ದಾರೆ ಅವರನ್ನು ಡಿನ್ನರ್ಗೆ ಕರ್ಕೊಂಡೋಗಿ ಓಕೆ ಅಥವಾ ಲಂಚ್ಗೆ ಕರ್ಕೊಂಡೋಗಿ ಅಥವಾ ಡಿನ್ನರ್ಗೆ ಕರ್ಕೊಂಡು ನೀವು ಏನು ಬೇಕಾದರೂ ಮಾಡಿ ಬಟ್ ಅವರನ್ನು ಒಂದು ಎರಡು ಮೂರು ಬಾರಿ ಆದರೂ ಡಿನ್ನರ್ಗೆ ಕರ್ಕೊಂಡೋಗಿ ನಿಮಗೆ ಜಾಬ್ ಆಗುತ್ತೆ ಏನೂ ಸಮಸ್ಯೆ ಇಲ್ಲ ಸರ್ ತುಂಬ ಚೆನ್ನಾಗಿರ್ತಾರೆ ಓಕೆನಾ ರೈಟ್ ಜಾಬ್ಗೆ ಕನ್ಸಲ್ಟೇಷನ್ ಕೊಡೋದು ಕಡೆ ಬೇಡ ಅಂತ ಖಂಡಿತ ಅದು ನೋಡಿ ಸರ್ ನಡೆಯುವುದು ರಾಹುದೆ ಅರ್ಧ ಆಯ್ತಾ ಯಾವುದು ನಡೆಯುವುದು ರಾಹು ದೇಶ ಉಂಟು ರಾಹುವಿನಲ್ಲಿ ಶನಿಭುಕ್ತಿ ನಡೀತಾಂಡು ರಾಹುವಿನಲ್ಲಿ ಶನಿ ಭುಕ್ತಿ ಏನು ನಿಮಗೆ ಒಳ್ಳೆ ರಿಸಲ್ಟ್ ಕೊಡ್ತಾನಾ ಏನು ಜಾಬ್ ಏನು ನಿಮ್ಮನ್ನು ಬಿಸ್ನೆಸ್ ಮಾಡ್ಲಿಕ್ಕೆ ಬಿಡ್ತಾನ ಚಾನ್ಸೇ ಇಲ್ಲ ತಾನೆ ಬಿಡಲಿ ಯಾಕಂದರೆ ಅಲ್ಲಿ ಮೊದಲೇ ಯಾರು ಕೆಟ್ಟೋದ ಒಂದು ಸೂರ್ಯ ಕೆಟ್ಟೋಗಿಬಿಟ್ಟ ಆನಂತರ ಇಲ್ಲಿ ರಾಹುವಿನಿಂದಾಗಿ ಚಂದ್ರ ಕೆಟ್ಟೋಗಿಬಿಟ್ಟ ರಾ ಚಂದ್ರ ಸೂರ್ಯ ಮತ್ತು ಚಂದ್ರ ಇಬ್ಬರು ಕೆಲಸ ಮಾಡ್ತಾ ಇಲ್ಲ ಅದ್ರ ಮುಖಾಂತರ ನಿಮಗೆ ಸಮಸ್ಯೆಗಳು ಕ್ರಿಯೇಟ್ ಆಗೋ ಸಾಧ್ಯತೆಗಳೇ ತೀರಾ 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 ತೀರ ಜಾಸ್ತಿ ಅಂತ ಹೇಳಿದ್ರೆ ನೆನ್ಪಿಟ್ಕೊಳ್ಬೇಕು ಅದ್ರ ಜೊತೆಗೆ ಇದರಲ್ಲಿ ನೋಡಿ ಹೇಳಲಿಕ್ಕೆ ಹೋದರೆ ತುಂಬ ಉಂಟಿದ್ರಲ್ಲಿ ಓಕೆ ನಾನು ಆನ್ಲೈನಲ್ಲಿರುವುದರಿಂದ ನಿಮಗೆ ನಾನು ಹೇಳ್ತಾ ಇಲ್ಲ ಬಟ್ ಜಾಬ್ ಮಾಡೋದೇ ಅತ್ಯುತ್ತಮವಾದ ಒಂದು ವೇ ಅಂತ ಹೇಳ್ತೇನೆ ಯಾವುದೇ ಬಿಸ್ನೆಸ್ ಮಾಡ್ಲಿಕ್ಕೆ ಹೋಗಬಾರದು ಬಿಸ್ನೆಸ್ ಮಾಡಿ ಯಾಕೆ ಯಾಕಂದರೆ ಬಿಸ್ನೆಸ್ಗೆ ಕಾರಕತ್ವವನ್ನು ಹೊಂದತಕ್ಕಂತಹ ಆ ಒಂದು ಬುಧ ಅಂತ ಏನಿದ್ದಾನೆ ಅಥವಾ ವೃಶ್ಚಿಕ ರಾಶಿಯಲ್ಲಿ ಕುಜನ ಜೊತೆಗೆ ಮಾಂದಿ ಜೊತೆಗೆ ಕಾಂಬಿನೇಷನ್ ಇದ್ದಾನೆ ಸೊ ಏನಾಗುತ್ತೆ ಬಂಧನ ಯೋಗ ಬಿಸ್ನೆಸ್ ಮಾಡ್ತೀರಾ ಸಾಲ ಸೋಲ ಮಾಡ್ತೀರಾ ಸಾಲದಲ್ಲಿ ಬಿದು ಒದಾಡ್ಕೊಂಡಿರ್ತೀರಾ ಅನಂತರ ಏನಾಗುತ್ತೆ ಬಂಧನ ಅಲ್ಲಿನೇ ಸುತ್ತಾಡ್ಕೊಂಡಿರ್ತೀರಾ ಆ ಸಾಲವನ್ನೇ ತೀರಿಸಲಿಕ್ಕೆ ಸುತ್ತಾಡ್ಕೊಂಡಿ ಬೇಕಾ ಇದೆಲ್ಲ ಬೇಡ ತಾನೆ ಅದಕ್ಕೋಸ್ಕರ ನೀವೇನು ಮಾಡಿ ಸದ್ಯಕ್ಕೆ ನೀವು ಇದನ್ನು ಮಾಡ್ಕೊಳ್ಳಿ ನಂತರದ ದಿನಗಳಲ್ಲಿ ನೋಡೋಣ ಸರ್ ಏನಾಗುತ್ತೆ ಅಥವಾ ಏನಾಗಲ್ಲ ಅಂತ ರೈಟ್ ತಾನೆ ಓಕೆನಾ ಅದರಲ್ಲಿ ಇನ್ನೂ ನೆನಪಿಟ್ಗಳು ಇಲ್ಲೇನಾಗುತ್ತೆ ಗೊತ್ತಾ ಈಗ ಸದ್ಯದ ಮಟ್ಟಿಗೆ ಮನೆ ವಿಚಾರಗಳು ರಿಫ್ಲೆಕ್ಟ್ ಆಗ್ತಾವೆ ಉಂಟು ಆನಂದ ನಿಮ್ಮ ತಂದೆ ಕುಟುಂಬದಲ್ಲಿ ಕೂಡ ಸಮಸ್ಯೆ ಉಂಟು ಆನಂದ ನಿಮ್ಮ ತಾಯಿ ಆರೋಗ್ಯವನ್ನು ನೋಡ್ಕೊಳ್ಬೇಕು ಇದೆಲ್ಲ ಇದರಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್ ಅರ್ಥ ಆಯ್ತಾ ಸರ್ ಹಾಂ ಓಕೆ ಗೊತ್ತಾಯ್ತು ನಿಮಗೆ ಸೊ ಅದಕ್ಕೋಸ್ಕರ ನಾನು ಹೇಳ್ತೀನಿ ಸದ್ಯದ ಮಟ್ಟಿಗೆ ನಾನು ಹೇಳಿದ ಟೆಕ್ನಿಕ್ ಅನ್ನು ಉಪಯೋಗ ಮಾಡಿ ನಿಮ್ಮ ಒಡ ಹುಟ್ಟಿದವರನ್ನು ಡಿನ್ನರ್ಗೆ ಕರ್ಕೊಂಡು ಹೋಗಿ ಲಂಚ್ಗೆ ಕರ್ಕೊಂಡು ಹೋಗಿ ಒಳ್ಳೆ ರೀತಿಯಲ್ಲಿ ಅವರಿಗೆ ಎಲ್ಲ ಆತಿಥ್ಯವನ್ನು ಕೊಡಿ ನಿಮಗೆ ಕೆಲಸ ಸಿಗುತ್ತೆ ಆನಂತರ ಗಣಪತಿ ಮಂತ್ರವನ್ನ ಬೆಳಗಿನ ಹೊತ್ತು ಒಂದು ನೂರ ಬಾರಿ ಜಪ ಮಾಡಿ ಆಗಿ ನಿಮ್ಗೆ ಕೆಲಸ ಆಗುತ್ತೆ ಸರ್ ಒಳ್ಳೇದಾಗಲಿ ಓಕೆನಾ ಓಕೆ ಥ್ಯಾಂಕ್ ಯು ಸರ್ ಒಳ್ಳೆದಾಗ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ಸೊ ಕೆಲವರು ಬಿಸ್ನೆಸ್ ಮಾಡಿ ಇಂಟ್ರೆಸ್ಟ್ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ಅದು ತೋರಿಸ್ಬೇಕು ನಮಗೆ ತೋರಿಸಿದ್ದು ನಾನು ಹೇಳಿದೆ ಸರ್ ಬಿಸ್ನೆಸ್ ಮಾಡಿ ಸರ್ ನೀವು ತುಂಬ ಚೆನ್ನಾಗಿರ್ತಾರೆ ಪರವಾಗಿಲ್ಲ ಬಿ ಇಲ್ಲ ಶನಿ ರಾಹು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಏನು ಬಿಸ್ನೆಸ್ ಮಾಡ್ಲಿಕ್ಕೆ ಬಿಡ್ತಾರೋ ತುಂಬ ಸುಲಭದಂತ ಬಿಡುವುದಿಲ್ಲಪ್ಪ ಎಲ್ಲೊಂದು ಕಡೆ ಸಮಸ್ಯೆಯನ್ನು ಕೂಡ ಕ್ರಿಯೇಟ್ ಮಾಡಿದರೆ ಸ್ಟ್ರಗಲ್ ಮಾಡಿಸ್ತಾರೆ ವಿಪರೀತ ಸ್ಟ್ರಗಲ್ ಮಾಡಿಸ್ತಾರೆ ಸ್ಟ್ರಗಲ್ 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 ಆಗುತ್ತೆ ಅಲ್ವಾ ಬಿಸ್ನೆಸ್ ಮಾಡ್ಲಿಕ್ಕೆ ಯಾವಾಗ ಮನಸ್ಸಾಗುತ್ತೆ ಬುಧ ದಶೆ ಬಂದಾಗ ಬುಧನಿಗೆ ಕನೆಕ್ಷನ್ ಬಂದ ಆಗ ಬಿಸ್ನೆಸ್ ಸಕ್ಸಸ್ ಆಗುತ್ತೆ ಅನ್ಯತೆ ಕೆಲವೊಂದು ಬಾರಿ ಆಗದೆ ಹೋಗುವ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಓಕೆನಾ ರೈಟ್ ಗೊತ್ತಾಯಿತು ಸೊ ಶನಿಯ ಬಗ್ಗೆ ಸಾಕಷ್ಟು ವಿಚಾರಗಳು ನಿಮಗೆ ಗೊತ್ತಾಯಿತು ಅಂತ ಇಟ್ಕೊಳ್ತೇನೆ ಆನಂತರ ಬ್ಲ್ಯಾಕ್ ಕಲರ್ ಅಂತ ಹೇಳೋದು ಶನಿಗೆ ಸಂಬಂಧಪಟ್ಟದ್ದು ಮನೆಯಲ್ಲಿ ಆದಷ್ಟು ಬ್ಲ್ಯಾಕ್ ಕಲರ್ನ ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಬ್ಲ್ಯಾಕ್ ಕಲರ್ ಟೈಲ್ಸ್ ಇರ್ಬೋದು ಬ್ಲ್ಯಾಕ್ ಕಲರ್ನ ಗೋ ಪೇಂಟ್ ಇರ್ಬೋದು ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡಿ ಎಲ್ಲಿ ಬೇಕೋ ಅಲ್ಲಿ ಕೊಡಿ ನಾನು ಬೇಡ ಅಂತ ಹೇಳಲ್ಲ ಬಟ್ ಸ್ವಲ್ಪ ಅವಾಯ್ಡ್ ಮಾಡಿದರೆ ಒಳ್ಳೇದಿಲ್ಲ ಅಂದರೆ ಶನಿಯ ಎನರ್ಜಿ ಬಹಳ ಜಾಸ್ತಿ ಆದಾಗ ಮನೆಯಲ್ಲಿ ಕಿರ್ಕಿರ್ ಜಾಸ್ತಿ ಆಗುತ್ತೆ ವಿಪರೀತ ತೊಂದರೆ ಬರುತ್ತೆ ವಿಪರೀತ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ಕೆಲವೊಮ್ಮೆ ಶನಿ ಕೆಲಸನೇ ಮಾಡಲ್ಲ ಅಂತ ಪರಿಸ್ಥಿತಿ ಇರ್ತದೆ ಆನಂತರ ಮನೆಯಲ್ಲಿ ಪಶ್ಚಿಮದ ಭಾಗ ಶನಿಗೆ ಸಂಬಂಧಪಡೋದು ನೋಡಿಕೊಳ್ಳಲ್ಲಿ ಟಾಯ್ಲೆಟ್ ಉಡ್ಡು ಬಾತ್ರೂಮ್ ಉಂಡು ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಪ್ಪ ಓಕೆ ನೋ ಪ್ರಾಬ್ಲಮ್ ಶನಿ ಚೆನ್ನಾಗಿ ಕೆಲಸ ಮಾಡಬಲ್ಲ ಸೇವಕರಿಗೆ ಅಥವಾ ಶನಿವಾರ ಶನಿವಾರ ದಿವಸ ಯಾರಾದರೂ ಅನಾಥ ವ್ಯಕ್ತಿಗಳಿಗೆ ಭಿಕ್ಷೆ ಬೇಡುವವರಿಗೆ ನೀವೇನಾದರೂ ಒಂದು ಎರಡು ಮೂರು ಜನಕ್ಕೆ ಅನ್ನವನ್ನು ಕೊಡಿಸಿದಾಗ ಅಲ್ವಾ ಶನಿವಾರ ದಿವಸ ಮಾತ್ರ ಒಂದು ಎರಡು ಮೂರು ಜನಕ್ಕೆ ನಿಮ್ಮ ಕೈಯಿಂದ ಅನ್ನವನ್ನು ಅನ್ನ ಕೊಡು ಹಣ ಕೊಡೋದಲ್ಲ ಅನ್ನ ಕೊಡಿಸ್ಬೇಕು ಅವ್ರಿಗೆ ಕೊಡಿಸಿದಾಗ ಒಂದು ಕಡೆ ಶನಿ ಅಲ್ಲಿ ಕೂಡ ಬಹಳ ಒಳ್ಳೆಯ ರಿಸಲ್ಟನ್ನು ಕ್ರಿ ಕ್ರಿಯೇಟ್ ಮಾಡವಲ್ಲ ಓಕೆನಾ ರೈಟಾ ಸೊ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ ಓಕೆ ಗೊತ್ತಾಗ್ಬಿಡಿದೆ ಈಗ ನಾವು ಬಂದುಬೇಡ ರಾಹುವಿನ ಬಗ್ಗೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡೋಣ ರಾಹು ಏನು ಮಾಡ್ತಾನೆ ರಾಹುನ ಅಟ್ರಿಬ್ಯೂಟ್ಸ್ ಹೇಗಿರ್ತದೆ ಅದನ್ನು ಅದಕ್ಕೆ ಅದಕ್ಕಿಂತ ಮುಂಚೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ಸರ್ ನಮಸ್ತೆ ಸರ್ ನಮಸ್ತೆ ಯಾರು ಮಾತಾಡ್ತಾ ಸರ್ ಇಲ್ಲಿಂದ ನಾನು ರಾಮಚಂದ್ರವನ್ನು ವಾಮಂಜವ್ರು ಈಗ ಸರ್ ಯಾರ ಬಗ್ಗೆ ತಿಳ್ಕೊಬೇಕು ಸರ್ ನನ್ನ ಭಾವ ಭಾವನ ಬಗ್ಗೆ ತಿಳ್ಕೊಬೇಕಿತ್ತು ಸೊ ಯಾಕೆ ಭಾವ ಇಲ್ವೋ ಅಲ್ಲಿ ಇಲ್ಲ ಇಲ್ಲ ಈಗ ವಿದೇಶದಲ್ಲಿದ್ದಾರೆ ಓಕೆ ಅವರ ಹೆಸರು ಹುಟ್ಟಿದ್ದರೆ ನಾನು ಹೇಳಿ ಹೌದು ಗುರುರಾಜ್ ಅಂತ ಹುಟ್ಟಿದ ದಿನಾಂಕ ಹದಿನೆಂಟು ಮೂರು ಸಾವಿರದ ಒಂಬೈನೂರ ಎಂಬತ್ತೈದು ಸಮಯ ಸೋಮವಾರ ರಾತ್ರಿ ಒಂದು ಗಂಟೆಗೆ ಹುಟ್ಟಿದಲ್ಲಿ ಸರ್ ಅವರು ಅವ್ರ ಜಾತಕ ಶ್ರವಣ ನಕ್ಷತ್ರ ಮಕರ ರಾಶಿನ ಕುಂಭರಾಶಿ ನಕ್ಷತ್ರ ಹ್ಮ್ ಓಕೆ ಸರ್ ಓಕೆ ಧನೇಶ ನಕ್ಷತ್ರ ಕುಂಭರಾಶಿ ಜಾತಕ ರೈಟ್ ತಾನೆ ಶನಿ ದಶೆ ಸ್ಟಾರ್ಟ್ ಆಗಿದೆ ಸರ್ ಅವ್ರಿಗೆ ಓಕೆ ಏನೈತೆ ಶನಿ ದಶೆ ಸದ್ಯದ ಮಟ್ಟಿಗೆ ಬೇಕು ಬೇಡ ಅಂತ ಹೇಳುದು ಇವ್ರು ಹೇಳುದ್ರು ಹುಡುಗಿ ಕಡೆಯವರು ನೋಡೋಣ ಸರ್ ಅದರ ಬಗ್ಗೆ ಮಾತಾಡ್ತೀನಿ ಸರ್ ಓಕೆ ಓಕೆ ಮದುವೆ ಆಗುತ್ತೆ ಇಲ್ವಾ ಅದ್ರ ಬಗ್ಗೆ ಹೇಳಿಕೊಡ್ತೇನೆ ಮದುವೆ ಆಗುತ್ತೆ ರೈಟ್ ತಾನೇ ಅದೇ ಬೇಕು ತಾನೆ ನಿಮ್ಗೆ ಓಕೆ ಈಗ ಏನಾಗುತ್ತೆ ಅವರಿಗೆ ನೋಡಿ ಅವ್ರಿಗೆ ಮೂವತ್ತಾರು ರನ್ನಿಂಗ್ ಆಗ್ತವೆ ಮೂವತ್ತಾರರಲ್ಲಿ ಶನಿದಶೆ ಶನಿ ದಶೆ ಶನಿ ಶನಿ ದಶೆ ಭುಕ್ತಿ ನಡೀತಾ ಉಂಟು ಸರ್ ಓಕೆನಾ ಶನಿ ದಶೆ ಶನಿ ಭುಕ್ತಿ ಮದುವೆಗೆ ಸಪೋರ್ಟ್ ಮಾಡ್ತಾ ಇಲ್ಲ ಸರ್ ಸ್ವಲ್ಪ ಡಿಲೇ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಲ್ರೆಡಿ ಡಿಲೇ ಆಗಿದೆ ಇನ್ನೂ ಕೂಡ ಡಿಲೇ ಆಗುವಂಥ ಸಾಧ್ಯತೆ ತೀರಾ ಜಾಸ್ತಿ ಉಂಟು ಸರ್ ಈ ಜಾತದಲ್ಲಿ ಮೂವತ್ತಾರನೇ ವಯಸ್ಸಿಗೆ ಏನು ಮದುವೆ ಆಗುತ್ತೆ ಮೂವತ್ತಾರು ಮೂವತ್ತಾರರಲ್ಲಿ ಮದುವೆ ಆಗುವಂಥ ಯೋಗ ಇಲ್ಲಲ್ವ ಸರ್ ಈಗ ಮದುವೆ ಆಗುವಂಥ ಯೋಗ ಎಲ್ಲ ಮನೆ ಚೇಂಜ್ ಮಾಡುವಂಥ ಯೋಗ ಉಂಟು ಈಗ ಮನೆ ಚೇ ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಬೋದು ಅವರು ಅವ್ರು ಏನು ಬೇಕಾದ್ರೂ ಮಾಡಿ ನೋಡಿ ಸರ್ ನಂಗೆ ಗೊತ್ತಿಲ್ಲ ಮೂವತ್ತಾರನೇ ವಯಸ್ಸಲ್ಲಿ ಮನೆ ಚೇಂಜ್ ಮಾಡುವಂಥದ್ದು ಹೋದ ಮಾರ್ಚಿಂದ ಹಿಡಿದು ಈ ಮಾರ್ಚ್ ಮಾರ್ಚ್ವರೆಗೆ ಏನು ಮಾಡಿದ್ದಾರೆ ಅವ್ರತ್ತ ಕೇಳಿ ನೋಡಿ ಸರ್ ಮನೆಗೆ ಮೇಲೆ ಏನು ಮಾಡಿದ್ದಾರೆ ನನಗಂತೂ ಗೊತ್ತಿಲ್ಲ ಅವ್ರತ ಕೇಳಿ ನೋಡಿ ಗೊತ್ತಾಗುತ್ತೆ ನಿಮಗೆ ರೈಟ್ ತಾನೆ ಓಕೆನಾ ಯಾತೋ ಅವರ ತಾಯಿ ಪ್ರಯಾಣ ಮಾಡ್ತಾರೆ ಅಂತ ಇಂಡಿಕೇಶನ್ ಇದೆ ಅಥವಾ ಇಲ್ಲಿ ತಾಯಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಯಾಣ ಮಾಡ್ತಾರೆ ಅಂತ ಕೂಡ ಇಂಡಿಕೇಶನ್ ಇದೆ ಸ್ವಲ್ಪ ದೂರ ಸೊ ಅದು ಇಂಡಿಕೇಶನ್ ಉಂಟು ಮದುವೆ ಬಗ್ಗೆ ಇಂಡಿಕೇಶನ್ ಇಲ್ಲ ಈಗ ಮದುವೆ ಬಗ್ಗೆ ಮಾತಾಡಬೇಕಾದ್ರೆ ಇದರಲ್ಲಿ ಈಗ ಮೂವತ್ತೇಳು ಬಂದಾಗ ಏನು ಮದುವೆ ಆಗುತ್ತೆ ಅದ್ರ ಬಗ್ಗೆ ಹೇಳಿ ಕೊಡ್ತೀನಿ ನಿಮಗೆ ಮೂವತ್ತೇಳು ತರ್ಟಿ ಸೆವೆನ್ ಎಕ್ಸಾಕ್ಟ್ ತರ್ಟಿ ಸೆವೆನ್ ಬಂದಾಗ ಮ್ಯಾರೇಜ್ ಆಗುತ್ತೆ ರೈಟಾ ಮೂವತ್ತೇಳು ಬರಬೇಕು ಮೂವತ್ತೇಳು ಅಂದರೆ ಈ ಮಾರ್ಚ್ ಕಳಿಬೇಕು ಮಾರ್ಚ್ ಕಳೆದ ನಂತರ ತರ್ಟಿ ಸೆವೆನ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಮದುವೆ ಆಗುವಂಥ ಯೋಗ ಕ್ರಿಯೇಟ್ ಆಗುತ್ತೆ ಬಟ್ ಒಂದೊಂದು ನೆನ್ಪಿಟ್ಕೊಳ್ಳಿ ಶನಿ ದೇಶ ನಡೀತಾ ಇರುವುದರಿಂದ ಶನಿ ಎಲ್ಲಿದ್ದಾನೆ ಹನ್ನೆರಡನೇ ಮೇಲೆ ವೃಷ್ಟಿಕರ ಶನಿ ಇರುವುದರಿಂದ ತುಂಬಾ ವಿಚಾರಗಳಲ್ಲಿ ಡಿಸ್ಟರ್ಬೆನ್ಸ್ ಅನ್ನೋದು ಕೊಟ್ಟೆ ಕೊಡ್ತೇನೆ ಈಗ ಅವರು ವಿದೇಶದಲ್ಲಿ ಇದ್ದಾರೆ ಅಂತ ಹೇಳ್ತಾರೆ ಸೊ ವಿದೇಶದಲ್ಲಿ ಕೂಡ ಅವರು ಸಮಸ್ಯೆಯನ್ನು ಅನುಭವಿಸ್ತಾರೆ ಬಹಳ ಕ್ರಿಯ ಬಹಳ ಅವರಿಗೆ ಕೆಲಸದಲ್ಲಿ ಇದ್ರು ಸರಿ ಪರವಾಗಿಲ್ಲ ಮಾಡಲಿ ಏನೂ ಆಗದಿದ್ದರೆ ಪರವಾಗಿಲ್ಲ ಬಟ್ ಇಲ್ಲಿ ಶನಿಗೆ ಸಂಬಂಧಪಟ್ಟಂತೆ ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಹೇಳಿ ಶನಿಗೆ ಸಂಬಂಧಪಟ್ಟಂತೆ ಮಂತ್ರಗಳನ್ನು ಜಪ ಮಾಡಲಿಕ್ಕೆ ಹೇಳಿ ಅವರಿಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಮದುವೆ ಆಗ ತರ್ಟಿ ಸೆವೆನ್ಗೆ ತರ್ಟಿ ಸೆವೆನ್ ಅಂದರೆ ಈ ಒಂದು ಮಾರ್ಚ್ ಕಾಲದಿಂದ ಮ್ಯಾರೇಜ್ ಆಗುತ್ತೆ ಒಳ್ಳೇದಾಗಲಿ ಸರ್ ಓಕೆನಾ ಒಳ್ಳೇದಾಗ ಸರ್ ಒಬ್ಬನೇ ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಅಲ್ವಾ ಅದಕ್ಕೆ ಹೇಳಿ ಅವರೇ ಕಾಲ್ ಮಾಡಿದ್ರೆ ಏನಾಗುತ್ತೆ ಅವ್ರಿಗೆ ವಿಷಯ ಗೊತ್ತಿರುತ್ತೆ ಆಗ ನಾನು ಹೇಳ್ಬೋದು ಏನು ಗೊತ್ತಿರ್ತದೆ ರೈಟ್ ನಾನೇ ಇವರಿಗೆ ಇವರೆಲ್ಲ ಒಂದು ಕಡೆ ಇರ್ತಾರೆ ಅವರೆಲ್ಲೋ ಒಂದು ಕಡೆ ಅವರ ಮಾನಸಿಕ ಪರಿಸ್ಥಿತಿ ಏನು ಉಂಟು ಅವ್ರು ಏನೆಲ್ಲ ಮಾಡಿದ್ದಾರೆ ಏನು ಗೊತ್ತಾಗಲ್ಲ ಅಲ್ವ ರೈಟಾ ಓಕೆನಾ ಅದರಲ್ಲಿ ಬಹಳಷ್ಟು ವಿಚಾರಗಳು ಇರ್ತವೆ ಹೇಳಲಿಕ್ಕೆ ಒಂದೆರಡು ವಿಚಾರವನ್ನು ಖಂಡಿತ ಅಲ್ಲ ಸೊ ಅದಕ್ಕೆ ಅವರೇ ಕಾಲ್ ಮಾಡಿದಾಗ ನಮಗೆ ಅದು ಕನ್ಫರ್ಮ್ ಓಹ್ ಈ ರೀತಿಯಾಗಿ ಉಂಟು ಈ ರೀತಿಯಾಗಿ ಉಂಟಲ್ವಾ ಈಗ ಇಲ್ಲಿ ಹನ್ನೆರಡನೇ ಮನೆ ಇದ್ದಾನೆ ಅಲ್ವಾ ಈ ಇವರೇನು ಹೇಳ್ತಾ ಇದ್ದಾರೆ ಅವರು ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಸ್ವಲ್ಪ ದಿನ ಹೋದಾಗ ಏನಾಗುತ್ತೆ ಅಂತ ಅಲ್ವಾ ಯಾಕಂದರೆ ಶನಿ ಅಷ್ಟು ಸುಲಭ ಅಂತ ಖಂಡಿತ ಅಲ್ಲ ಅಲ್ವಾ ಈಗಷ್ಟೇ ಶನಿ ಬಗ್ಗೆ ವಕ್ರಿ ಶನಿ ಅದು ಕೂಡ ಅಲ್ವ ಸೊ ತೊಂದರೆ ಕೇಟ್ ಆಗಬಾರ್ದು ನಾನದ್ರ ಬಗ್ಗೆ ಇಷ್ಟಪಡಲ್ಲ ಓಕೆ ಬಟ್ ಶನಿಯ ಮಂತ್ರಗಳನ್ನು ಜಪ ಮಾಡ್ಕೊಂಡಾಗ ಒಳ್ಳೆ ರಿಸಲ್ಟ್ ಬರೋ ಸಾಧ್ಯತೆಗಳು ತೀರಾ 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 ಜಾಸ್ತಿ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಹಳ ಚೆನ್ನಾಗಿರ್ತದೆ ಓಕೆನಾ ರೈಟ್ ಈಗೇನು ಮಾಡೋಣ ರಾಹು ಏನಪ್ಪ ಮಾಡ್ತಾನೆ ಅಲ್ವಾ ಒಂದು ಒಂದೇದಾಗಿ ಪ್ಲಾನೆಟ್ಸ್ ಗೊತ್ತಾಯ್ತು ನಿಮಗೆ ಯಾವುದು ಶನಿ ಓಕೆ ನಮಗೆ ಯಾವತ್ತಿದ್ರು ಕೂಡ ಅಲ್ವಾ ಎಲ್ಲೇ ಹೋದ್ರು ಕೂಡ ಶನಿ ದೋಷ ಶನಿ ದೋಷ ಶನಿದೋಶ ಶನಿ ದೋಷ ಓಕೆ ಸಾಡೇ ಸಾತಿ ಪಂಚಮ ಶನಿ ಅಷ್ಟಮ ಶನಿ ಎಲ್ಲರೂ ಕೂಡ ನಡಗ್ತಾರೆ ಅದಕ್ಕೋಸ್ಕರ ಶನಿಗೆ ಬೇಕಾಗಿ ನನ್ನ ಲೆಕ್ಕದಲ್ಲಿ ನೀವು ನಡುವಂಥದ್ದು ಏನು ಕೂಡ ಇಲ್ಲ ಅಂತ ಹೇಳಿದ್ರೆ ಯಾಕಂದರೆ ನಿಮಗೆ ಕೆಲಸ ಮಾಡ್ಕೊಳ್ಲಿಕ್ಕಿಲ್ಲ ರೈಟ್ ನಿಮಗೆ ಕೆಲಸ ಮಾಡ್ಕೊಳ್ಲಿಕ್ಕಿಲ್ಲ ನಿಮಗೆ ಸೇವೆ ಮಾಡಲಿಕ್ಕಿಲ್ಲ ಅದಕ್ಕೆ ಶನಿಗೆ ನಡ್ತೀರಾ ಯಾರಿಗೆಲ್ಲ ಯಾರೆಲ್ಲ ಕೆಲಸ ಮಾಡ್ಕೊಂಡಿರ್ತಾರೆ ಅವರಿಗೆ ಶನಿಗೆ ನಡುವಂಥ ಕೆಲಸ ಏನು ಶನಿಗೆ ನಡುವಂಥ ಪರಿಸ್ಥಿತಿ ಏನುಂಟು ಚಾನ್ಸೇ ಇಲ್ಲ ಅಂತ ಹೇಳ್ದೆ ಶನಿ ಅಂದರೆ ಕೆಲಸ 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 ಮಾಡ್ಕೊಂಡಿರ್ತೀರ ಏನು ಮಾಡೋಲ್ಲ ನಿಮ್ಮ ಬಳಿಗೂ ಸುಲಿಯಲ್ಲ ಅಥವಾ ತುಂಬಾ ಇರ್ತಾನೆ ಕೆಲಸ ಮಾಡ್ಕೊಂಡಿಲ್ಲ ಅಂದರೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ಮತ್ತು ಕೆಲಸದಲ್ಲಿ ಮೋಸ ಮಾಡಿದ್ರು ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ಇದು ವಿಚಾರ ಬೇರೆ ಅಂತೇಳಿ ಶನಿ ಏನೇನಿದ್ರು ಕೂಡ ನ್ಯಾಯವಾದಿ ಆತ ಅಲ್ವ ನಿಮಗೆ ಆತ ಏನು ಮಾಡ್ತಾನೆ ಒಂದನೇದಾಗಿ ನ್ಯಾಯಯುತವಾಗಿ ನಡಿಬೇಕಾಗಿದೆ ಎರಡನೇದಾಗಿ ನಿಮ್ಮ ಎಲ್ಲ ವಿಚಾರಗಳಿಗೆ ಆ ಡಿಸೈರ್ಸನ್ನು ಫುಲ್ಫಿಲ್ಮೆಂಟ್ ಮಾಡುವ ಯಾರು ಶನಿ ಮತ್ತು ರಾಹು ಹಾಗಾದರೆ ಅವರು ಯಾವಾಗ ಆ ಒಂದು ಸಂದರ್ಭದಲ್ಲಿ ನಿಮಗೆ ಬಂದಿರ್ತಾರೆ ಅಲ್ವಾ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಶನಿಗೆ ಅಲ್ಲಿ ಮಕರ ರಾಶಿಯಲ್ಲಿ ಹೋಗ್ತಾ ಇದ್ದಾನೆ ಹಾಗಾದರೆ ರಾಶಿಯಲ್ಲಿ ನೀವೇನೆಲ್ಲ ಕೆಲಸ ಮಾಡಿರ್ತೀರಾ ಮಾಡಿರ್ತೀರ ರಾಶಿಗೆ ಸಂಬಂಧಪಟ್ಟಂತೆ ದಾನ ಧರ್ಮ ಮಾಡಿರ್ತೀರಾ ವಿದೇಶ ಪ್ರಯಾಣ ಮಾಡಿರ್ತೀರಾ ಅಥವಾ ನೀವು ತೀರ್ಥಕ್ಷೇತ್ರ ಯಾತ್ರೆ ಮಾಡಿರ್ತೀರಾ ಒಂದಷ್ಟು ಜನಕ್ಕೆ ಸೇವೆ ಮಾಡಿರ್ತೀರಾ ಈಗ ಶನಿ ನಿಮಗೆ ಒಳ್ಳೆಯ ಫಲ ಕೊಡ್ತಾನೆ ಡೆಫಿನೆಟಾಗಿ ಯಾಕಂದರೆ ರಾಶಿಗೆ ಲಾಭ ಸ್ಥಾನದಲ್ಲಿದ್ದಾನೆ ಹಾಗಾದರೆ ಇದರ ಲಾಭವನ್ನು ಈಗ ಶನಿ ಕೊಡ್ತಾ ಇದ್ದಾನೆ ಎಲ್ಲರಿಗೂ ಕೂಡ ಎಲ್ಲರಿಗೂ ಕೂಡ ನಿಮ್ಮ ರಾಶಿ ಎಲ್ಲಿದೆ ನೋಡಿಕೊಳ್ಳಿ ಅದಕ್ಕೆ ಸಂಬಂಧಪಟ್ಟ ರಿಸಲ್ಟ್ ಬಂದಿರ್ತದೆ ನಿಮಗೆ ರೈಟಾ ರಾಶಿ ಯಾವುದಕ್ಕೆ ಸಂಬಂಧಪಟ್ಟದ್ದು ನೋಡಿ ಅದಕ್ಕೆ ನಾನೀಗ ಬರೇ ಮೇಷಲಗ್ನಕ್ಕೆ ಹೇಳ್ತಾ ಇದ್ದೀನಿ ರೈಟ್ ಅದೇ ಎಲ್ಲೋ ಒಂದು ಕಡೆ ನೀವು ದಾನ ಅಂತೂ ಮಾಡಿಲ್ಲ ಇದ್ದವ್ರಿಗೆಲ್ಲ ಉಪದ್ರ ಕೊಟ್ಟಾಯಿತು ಇನ್ನೆಲ್ಲೋ ಹೋಗಿ ಅಲ್ವ ಒಂದು ಕಡೆ ತೀರ್ಥಕ್ಷೇತ್ರ ಯಾತ್ರೆ ಮಾಡೋವ್ರಿಂದ ಅವ್ರಿಗೆ ಉಪದ್ರ ಕೊಟ್ಟು ಬಿಡ್ರಿ ಅವ್ರಿಗೇನು ಬ್ಯಾಡ್ ಬ್ಯಾಡ್ ಥಿಂಗ್ಸನ್ನು ಮಾಡಿಬಿಡ್ರಿ ತೊಂದರೆ ಕೊಟ್ಟು ಬಿಟ್ಟಿದ್ದೀರಿ ನೀವು ಇಷ್ಟೋ ಅವ್ರಿಗೆ ಕೂಡ ಏನೋ ಒಂಥರ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀರಿ ಈಗ ಇಲ್ಲಿ ಶನಿ ಬಂದಿದ್ದಾನೆ ನಿಮಗೆ ತೊಂದರೆ ಕೊಡ್ತಾನೆ ಈಗ ಓಕೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ನಿಮಗೆ ನಿಮ್ಮನ್ನು ಮುಂದೆ ಹೋಗ್ಲಿಕ್ಕೆ ಬಿಡುವುದಿಲ್ಲ ನಿಮಗೆ ರಿಲ್ಯಾಕ್ಸ್ ಕೊಡಲಿಕ್ಕೆ ಬಿಡುವುದಿಲ್ಲ ರಾತ್ರಿ ನಿದ್ದೇನೆ ಬಾರದೆ ಹೋಗ್ಬೋದು ಆ ರೀತಿಯಾಗಿ ಮಾಡ್ತಾನೆ ಶನಿ ಮೂರನೇ ದೃಷ್ಟಿಯಿಂದ ನೋಡ್ತಾ ಇದ್ದಾನಲ್ವ ಸೊ ಈ ಭಾವದಲ್ಲಿ ಏನು ಏನನ್ನು ಕ್ಯಾರಿ ಮಾಡ್ತಾ ಇದ್ದೀರಾ ನೀವು ಅದಕ್ಕೆ ಸಂಬಂಧಪಟ್ಟಂತೆ ಶನಿ ಫಲ ಕೊಡ್ತಾರೆ ಒಳ್ಳೆ ಫಲವನ್ನು ಕ್ಯಾರಿ ಮಾಡ್ತಾರೆ ಇದ್ದರೆ ಈಗ ಎರಡೂವರೆ ವರ್ಷದಲ್ಲಿ ಒಳ್ಳೆ ಫಲ ಬರ್ಬೋದು ಕೆಟ್ಟ ಫಲ ಆಲ್ರೆಡಿ ಉಂಟಲ್ಲಿ ಒಂದು ಕಡೆ ಉಪದ್ರ ಕೊಟ್ಟು ಬಿಟ್ಟಿದ್ದೀರ ಮೀನರಾಶಿಗೆ ಸಂಬಂಧಪಟ್ಟಂತೆ ಶನಿ ಈಗ ಅದನ್ನು ಅಸಲು ಬಡ್ಡಿ ಸಮೇತ ನಿಮಗೆ ಕೊಟ್ಟು ಬಿಡ್ತಾನೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ನಿಮ್ಮ ನಿಮ್ಮ ಜಾತದಲ್ಲಿ ನೋಡ್ಕೊಳ್ಳಿ ಮೀನರಾಶಿ ಎಲ್ಲಿದೆ ಅದಕ್ಕೆ ಸಂಬಂಧಪಟ್ಟಂತ ಆಟ್ರಿಬ್ಯೂಟ್ಸನ್ನು ಏನು ಮಾಡ್ಕೊಂಡಿದ್ರಿ ಈಗ ಕುಟುಂಬ ಸ್ಥಾನದಲ್ಲಿ ಮೀನರಾಶಿ ಬಂತು ಅಂತ ಇಟ್ಕೊಳ್ಳೋಣ ಕುಟುಂಬ ಸ್ಥಾನ ಯಾರಿಗೆ ಇರ್ತದೆ ಕುಂಭ ಕುಂಭಲಗ್ನದವರಿಗೆ ಕುಂಭಲಗ್ನ ಅಂದರೆ ರಾಶಿ ಮೀನರಾಶಿ ಕುಟುಂಬದಲ್ಲಿ ಸಮಸ್ಯೆ ಕ್ರಿಯೇಟ್ ಮಾಡ್ಕೊಂಡ್ರಿ ಮಾತಿನ ಮುಖಾಂತರ ಯಾರಿಗೂ ತೊಂದರೆ ಕೊಟ್ಟು ಬಿಡ್ರಿ ಅಲ್ವಾ ಆ ನಂತರ ಹಣಕಾಸಿನ ವಿಚಾರದಲ್ಲಿಗೂ ಸಮಸ್ಯೆ ಕ್ರಿಯೇಟ್ ಮಾಡಿದ್ರಿ ಹಣಕಾಸಿನ ಮೋಸ ಮಾಡಿಬಿಟ್ಟಿರಿ ಹಾಗೇನಾಗುತ್ತೆ ಈಗ ಶನಿ ಇಲ್ಲಿರ್ತಾನೆ ಹನ್ನೆರಡನೇ ಮನೆಯಲ್ಲಿ ಇದರ ರಿಸಲ್ಟ್ ಕೊಡ್ತಾನೆ ಒಳ್ಳೆ ರಿಸಲ್ಟ್ ಬರೋದಿಲ್ಲ ಕುಟುಂಬದಲ್ಲಿ ಮತ್ತೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನಿಮಗೆ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲ ಅದೇ ನಿಮ್ಮ ಕುಟುಂಬವನ್ನು ಚೆನ್ನಾಗಿ ನೋಡ್ಕೊಂಡಿದ್ರಿ ಒಂದು ಹಣಕಾಸಿನಿಂದ ಯಾರಿಗಾದರೂ ಉಪಕಾರ ಮಾಡಿದ್ರಿ ನಿಮ್ಮ ಮಾತಿನಿಂದ ಒಂದಷ್ಟು ಜನ ಸಂತೈಸುವಂಥ ಕೆಲಸವನ್ನು ಮಾಡಿದಿರಿ ಈಗ ಶನಿ ಒಳ್ಳೆ ಫಲ ಕೊಡ್ತಾನೆ ಇಲ್ಲಿ ಮೀನರಾಶಿ ಉಂಟು ಶನಿ ಒಳ್ಳೆ ಫಲ ಕೊಡ್ತಾನೆ ಏನು ಸಮಸ್ಯೆ ಇದನ್ನೇ ನೋಡೋದು ಶನಿ ನ್ಯಾಯಕಾರಕಾತ ನ್ಯಾಯಯುತವಾಗಿರಬೇಕಾಗುತ್ತೆ ಶನಿ ಡಿಸೈರ್ಸನ್ನು ಅನ್ನು ಫುಲ್ಫಿಲ್ಮೆಂಟ್ ಮಾಡ್ತಾನೆ ಆತ ಏನು ಫಲಗೋಗೋ ಅದು ಫಲವನ್ನು ಶನಿಯ ಮುಖಾಂತರ ಬರುತ್ತೆ ಮೂವತ್ತು ವರ್ಷಗಳಲ್ಲಿ ಏನೆಲ್ಲ ಮಾಡ್ಕೊಂಡಿದ್ದೀರಾ ಈಗ ಆ ಫಲ ಎಲ್ಲ ಬರುತ್ತೆ ಅಸಲ್ ಬಡ್ಡಿ ಎಲ್ಲ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿ ಅದಕ್ಕೋಸ್ಕರ ಶನಿಯನ್ನು ದೂರಿ ಏನು ಪ್ರಯೋಜನ ಇಲ್ಲ ನಾವೇ ಅಸಂ ಅಹಂ ಬ್ರಹ್ಮಾಸ್ಮಿ ನಾವೇ ಕ್ರಿಯೇಟ್ ಮಾಡ್ಕೊಳ್ಳೋದು ನಾವೇ ಅದರ ಕ್ರಿಯೇಟರ್ ಅಲ್ಲ ಎಲ್ಲ ಕರ್ಮವನ್ನು ನಾವೇ ಕ್ರಿಯೇಟ್ ಮಾಡ್ಕೊಳ್ಳೋದು ನಾವೇ ಅನುಭವಿಸುವುದು ಯಾರನ್ನು ದೂರಿ ಏನು ಕೂಡ ಪ್ರಯೋಜನ ಇಲ್ಲ ನೀವೇನೇ ಕೆಲಸ ಮಾಡಿದ್ರು ಕೂಡ ಇದರಲ್ಲಿ ಒಂದು ಭಾವ ಆಕ್ಟಿವೇಟ್ ಆಗುತ್ತೆ ಆಟೋಮೆಟಿಕ್ಲಿ ಒಂದು ಭಾವ ಆಕ್ಟಿವೇಟ್ ಆಗಿ ನೀವೇನೇ ಕೆಲಸ ಮಾಡಬೇಕಾದ್ರೆ ಯಾವುದೇ ಕೆಲಸ ಮಾಡಿ ಏನು ಒಳ್ಳೇದು ಮಾಡ್ತೀರಾ ಕೆಟ್ಟದ್ದು ಮಾಡ್ತೀರಾ ಅದಕ್ಕೆ ಸಂಬಂಧ ಒಂದು ಭಾವ ಆಕ್ಟಿವೇಟ್ ಆಗುತ್ತೆ ಯಾವಾಗ ಅದಕ್ಕೆ ಸಮಯ ಬರುತ್ತೆ ದಶಾಭುಕ್ತಿ ನಡೆಯುತ್ತೆ ಆ ಸಂದರ್ಭದಲ್ಲಿ ಅದರ ಅಸಲು ಬಡ್ಡಿಯೆಲ್ಲ ನಿಮ್ಮ ಪಲ್ಲಿಗೆ ಬಲ್ಲಿಗೆ ಸ್ಟಾರ್ಟ್ ಆಗುತ್ತೆ ರೈಟ್ ತಾನೇ ಓಕೆ ನಾ ಅಂತ ಇಟ್ಕೊಳ್ತೀನಪ್ಪ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ 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 ಓಕೆ ಟಕ್ 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 ಅಲ್ಲವಾ ಮುಂಚೆ ಟೆಲಿಗ್ರಾಮ್ ಬಡೀತಾ ಇದ್ರಲ್ಲ ಹಾಗೆ ಟಕ್ 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 ಈಗ ಅದನ್ನು ಕೂಡ ನಾವೊಂದು ಇದು ಮಾಡಬೇಕು ನೀವು ಬಡಿತಾ ಇರಿ ನಾನಿಲ್ಲಿ ಬರ್ಕೊಳ್ತೇನೆ ಅಂತ ಅಂತ ಪರಿಸ್ಥಿತಿ ಓಕೆ ಎನಿವ ಇರಲಿ ಗೊತ್ತಾಯ್ತು ನಿಮಗೆ ಸೊ ಶನ ಏನಪ್ಪ ಮಾಡ್ತಾನೆ ಅರ್ಥ ಮಾಡ್ಕೊಳ್ಳಿ ಇದನ್ನೆಲ್ಲ ಇದನ್ನು ಸ್ವಲ್ಪ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ತಿಳಿ ಹೇಳಿದ್ದೇನೆ ನಿಮಗೆ ಸ್ವಲ್ಪ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಯಾರಿಗೂ ಅನ್ಯಾಯ ಮಾಡ್ಲಿಕ್ಕೆ ಹೋಗ್ಬೇಡಿ ನಮ್ಮಷ್ಟಕ್ಕೆ ನಾವು ಯಾರಿಗೆ ಏನು ಮಾಡ್ಲಿಕ್ಕೆ ಆಗಲಿಲ್ಲ ನೀವು ಸುಮ್ಮನೆ ನಿಮಗೆ ಉಪಕಾರ ಆಗಲಿಲ್ಲ ಸುಮ್ಮನೆ ಉಪದ್ರ ಮಾಡ್ಲಿಕ್ಕೆ ಹೋಗ್ಬೇಡಿ ಉಪದ್ರ ಮಾಡಿದರೆ ಅದು ಕೊಟ್ಟೇ ಕೊಡ್ತಾನೆ ತಟ್ಟಂ ತಟ್ಟಂ ಬಿರ ತೊಟ್ಟಂ ಬರಲೇಬೇಕು ವಾಪಸ್ ಬರದಲ್ಲೇ ಹೋಗುತ್ತೆ ಅಲ್ವಾ ನೀವೇನೇ ಮಾಡ್ಕೊಂಡು ಕೂಡ ಒಳ್ಳೇದು ಮಾಡಿದೆ ಒಳ್ಳೇದು ಕೆಟ್ಟದ್ದು ಮಾಡಿದೆ ಕೆಟ್ಟದ್ದು ಅಷ್ಟೊಂದು ನೆನಪಿಟ್ಟು ನೀವೊಂದು ಥಾಟ್ಸ್ ಕೂಡ ಕೊಟ್ಟಾಗ ನೀವೇನು ಥಾಟ್ಸ್ ಕೊಡ್ತೀರಲ್ವ ಈಗ ನ್ಯೂಟನ್ನ ನಿಯಮ ಏನಿರ್ತದೆ ಯಾವುದೇ ಒಂದು ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಇದ್ದೇ ಇರ್ತಾಯಿರ್ತಾನೆ ಯಾವುದೇ ಒಂದು ವಸ್ತುವನ್ನು ನೀವು ಗೋಡೆಗೆ ಬಡಿದಾಗ ಅಥವಾ ಚೆಂಡನ್ನು ಗೋಡೆಗೆ ಬಡಿದಾಗ ಆ ಚೆಂಡು ಎಷ್ಟು ಸ್ಪೀಡಲ್ಲಿ ಅದಕ್ಕಿಂತ ಡಬಲ್ ಸ್ಪೀಡಲ್ಲಿ ಬಂದು ನಿಮಗೆ ಬಡಿಯುತ್ತೆ ಸೇಮ್ ಪ್ರೊಸೀಜರ್ ಮನಸ್ಸಿಗೆ ಕೂಡ ಮನಸ್ಸಲ್ಲಿ ಏನು ಥಾಟ್ಸನ್ನು ಕೊಡ್ತೀರಾ ಡಬಲ್ ಸ್ಪೀಡಲ್ಲಿ ಬಂದು ನಿಮಗೆ ಬಡಿಯುತ್ತೆ ಮತ್ತೆ ಅದಕ್ಕೋಸ್ಕರ ತುಂಬ ಜಾಗ್ರತೆ ಬೇಕು ಏನು ಥಾಟ್ಸ್ ಕೊಡ್ತಾ ಇದ್ದೀರಾ ಏನು ಥಾಟ್ಸನ್ನು ಜನರೇಟ್ ಮಾಡ್ತಾ ಇದ್ದೀರಾ ಯಾರೇ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದೀರಾ ಇದನ್ನೆಲ್ಲ ನೋಡ್ಕೊಳ್ಳಿ ಅಂತ ಹೇಳಿದ್ನ ಶಾಪ ಹಾಕ್ತಾ ಇದ್ದೀರಾ ಒಳ್ಳೆದು ಮಾಡ್ತಾ ಇದ್ದೀರಾ ಕೆಟ್ಟದ್ದು ಮಾಡ್ತಾಯಿದ್ದಾರೆ ಎಲ್ಲ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಪ್ಪ ಸೊ ಇದನ್ನು ಅರ್ಥ ಮಾಡಿಕೊಂಡು ಮುಂದುವರಲಿಕ್ಕೆ ಪ್ರಯತ್ನ ಮಾಡಿ ಶನಿ ರಾಹುಲ್ ಯಾರು ಕೂಡ ಏನು ಸಮಸ್ಯೆ ಕ್ರಿಯೇಟ್ ಮಾಡಲ್ಲ ತುಂಬ ಚೆನ್ನಾಗಿರ್ತಾರೆ ಓಕೆನಾ ರೈಟ್ ಗೊತ್ತಾಯ್ತು ರಾಹು ಏನಪ್ಪ ಮಾಡ್ತಾನೆ ಇನ್ನೊಂದು ಹೆದರುದಂದ್ರೆ ರಾಹುಗೆ ಸಂಬಂಧಪಟ್ಟಿದೆ ರೈಟ್ ತಾನೆ ರಾಹುವನ್ನು ನಮ್ಮಲ್ಲಿ ಅದಕ್ಕೆ ನಾಗನಿಗೆ ಸಂಬಂಧಪಟ್ಟಿದೆ ನಾಗ ನಾಗ ದೋಷ ಅಲ್ಲೂ ನಾಗದೇವರಿಗೆ ಸಂಬಂಧಪಟ್ಟಂತೆ ರಾಹುವನ್ನು ಹೋಲಿಸಿದ್ದಾರೆ ರೈಟ್ ತಾನೆ ಓಕೆನಾ ಸೊ ರಾಹು ಬಂದು ಹನ್ನೊಂದೇ ಮನೆ ಅಧಿಪತಿ ಡಿಸೈರ್ಸನ್ನು ಫುಲ್ ಫಿಲ್ಮೆಂಟ್ ಮಾಡುವ ಶನಿ ಕೂಡ ಹೌದು ರಾಹು ಕೂಡ ಹೌದು ಇಬ್ಬರು ಕೂಡ ರೈಟ್ ತಾನೇ ಓಕೆ ಅನಂತರ ರಾಹು ಬಂದು ಏನೇ ಕೂಡ ರಾಹು ಬಂದು ವಿಶೇಷವಾಗಿ ಅಜಿನಬಿ ವ್ಯಕ್ತಿಗಳು ಹೊರಗಿಂದ ಬಂದಿರುವಂಥದ್ದು ವಿದೇಶಿ ವ್ಯಕ್ತಿಗಳು ಮ್ಲೇಚರು ಮ್ಲೇಚರ್ ಏನೇ ಇದ್ರು ಕೂಡ ರಾಹುನ ರಿಲೇಟೆಡ್ ಕೆಲಸ ಮಾಡುವಂಥದ್ದು ವಿಶೇಷವಾಗಿ ಏನೋ ರಾಹುವಿನ ಆಟ್ರಿಬ್ಯೂಟ್ಸ್ ಏನಪ್ಪ ಇರ್ತದಲ್ವಾ ನೋಡಿ ರಾಹು ಜಾತಕದಲ್ಲಿ ಚೆನ್ನಾಗಿರಬೇಕು ಶನಿನೂ ಚೆನ್ನಾಗಿರಬೇಕು ಈ ಕಲಿಯುಗದಲ್ಲಿ ರಾಹು ಕೆಲಸ ಮಾಡಬೇಕು ರಾಹು ಕೆಲಸ ಎಲ್ಲವೂ ಕೂಡ ಅಂದರೆ ನಿಮಗೆ ಫ್ಯೂಚರನ್ನು ತೋರಿಸ್ಕೊಡುವವ ಫ್ಯೂಚರ್ ಲೈಫನ್ನು ತೋರಿಸ್ಕೊಡುವ ರಾಹು ಬೇರೆ ಯಾರಿಂದ ಕೂಡ ಆಗೋದಿಲ್ಲ ಫ್ಯೂಚರನ್ನು ತೋರಿಸ್ಕೊಡದೆ ರಾಹು ಟೆಕ್ನಿಕಲ್ ನಾಲೇಜೇ ರಾಹು ಏನು ಟೆಕ್ನಿಕಲ್ ಉಂಟು ಇವತ್ತು ಏನೆಲ್ಲ ಟೆಕ್ನಿಕಲಲ್ಲಿ ತುಂಬಿ ಮುಂದೆ ಹೋಗ್ತಾ ಇದ್ದಾರೆ ಏನು ಮೊಬೈಲನ್ನು ಇಟ್ಕೊಂಡಿದ್ದಾರೆ ಟೆಕ್ನಿಕಲ್ನ ಟೆಕ್ನಿಕಲನ್ನು ಅದು ರಾಹು ಓಕೆ ಇನ್ನು ಮುಂದೆ ಬರುವಂಥ ಟೆಕ್ನಿಕಲ್ ನಾಲೇಜ್ ಏನು ಅದೆಲ್ಲ ಕೂಡ ರಾಹು ಸಂಶೋಧನೆ ರಾಹು ಎಲ್ಲವೂ ಕೂಡ ರೈಟ್ ತಾನೆ ಓಕೆನಾ ನೋಡ್ಕೊಳ್ಳಿ ರಾಹುವಿನ ಕಾರಕತ್ವಗಳು ಏನು ಉಂಟಂತ ಹೇಳಿಕೊಡ್ತೇನೆ ನಿಮಗೆ ರಾಹು ಅಂದರೆ ಕೃತಕ ಆರ್ಟಿಫಿಷಿಯಲ್ ಆರ್ಟಿಫಿಷಿಯಲ್ ವಸ್ತುಗಳಂತ ಏನು ಉಂಟು ಅದೆಲ್ಲವೂ ಕೂಡ ರಾಹುಗೆ ಸಂಬಂಧಪಟ್ಟ ಯಾವುದು ೇ ಆರ್ಟಿಫಿಷಿಯಲ್ ವಸ್ತುವನ್ನು ತೆಗೆದುಕೊಂಡಾಗ ಅದು ರಾಹುಗೆ ಸಂಬಂಧಪಟ್ಟಿದೆ ನಿಮ್ಮ ಅಜ್ಜ ರಾಹುಗೆ ಸಂಬಂಧಪಟ್ಟದ್ದು ದೊಡ್ಡದು ದೊಡ್ಡದಂದರೆ ವಿಶೇಷವಾಗಿ ಒಂಥರ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಾನೀಗ ಚಾನಲ್ನಲ್ಲಿಂದು ಮಾತಾಡ್ತಾ ಇದ್ದೀನಿ ಸ್ಟುಡಿಯೋದಲ್ಲಿದ್ದೀನಿ ರೈಟ್ ತಾನೆ ಬಟ್ ನಾನು ಎಲ್ಲ ಟಿ ವಿಯಲ್ಲಿ ಕೂಡ ಬರ್ತಾ ಇದ್ದೇನೆ ಯಾರೆಲ್ಲ ನೋಡ್ತಾ ಇದ್ದಾರೆ ಸಾವಿರ ಗಟ್ಟಲೆ ಜನ ಎಷ್ಟು ನೋಡ್ತಾ ಇದ್ದೀರಾ ಅಲ್ಲೆಲ್ಲ ಟಿವಿಯಲ್ಲಿ ಬರ್ತಾ ಇದ್ದೇನೆ ಇನ್ನು ಕೆಲವರಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೆ ಅಲ್ಲೆಲ್ಲ ಬರ್ತಾ ಇದ್ದಾರೆ ರೈಟ್ ತಾನೆ ಬಟ್ ನನ್ನನ್ನು ಹಿಡಿಲಿಕ್ಕೆ ಆಗ್ತಾ ಇಲ್ಲ ನಿಮಗೆ ರೈಟಾ ನಿಮಗೆ ಹಿಡಿಲಿಕ್ಕೆ ಸಾಧ್ಯನ ಬರೀ ನೀವು ಅನುಭವ ಮಾಡ್ಬೋದು ನೋಡ್ಬೋದು ಅದು ಹೊರತು ಬೇರೇನಿಲ್ಲ ಅದು ರಾಹು ರೈಟಾ ಓಕೆನಾ ಯಾಕಂದರೆ ದೊಡ್ಡದಾಗಿ ಬರುವಂಥದ್ದು ಎಲ್ಲ ಕಡೆ ಕೂಡ ಅದು ಇಲ್ಯೂಷನ್ ಒಂಥರ ಇಲ್ಯೂಷನ್ ಕ್ರಿಯೇಟ್ ಮಾಡಿದೆ ಹಾಗೇನೇ ಇಲ್ಯೂಷನ್ ಕ್ರಿಯೇಟ್ ಮಾಡಿ ಬರೀ ನೀವು ನನ್ನ ವಾಯ್ಸನ್ನು ಕೇಳ್ಬೋದು ಎಲ್ಲ ಮಾಡ್ಬೋದು ಬಟ್ ನನ್ನ ಜೊತೆಗೆ ಡೈರೆಕ್ಟಾಗಿ ಮಾತಾಡುವ ಹಾಗಿಲ್ಲ ಅಥವಾ ನನ್ನ ನನ್ನನ್ನು ಮಾಡೋ ಮಾಡುವಾಗಿಲ್ಲ ನೀವು ಯಾಕೆ ನಾನು ಇಲ್ಲಿ ಸ್ಟುಡಿಯೋದಲ್ಲಿದ್ದೀನಿ ಎಲ್ಲಿದ್ದೇನೆ ಗೊತ್ತಿಲ್ಲ ಸೊ ಈ ಇಲ್ಯೂಷನ್ ಕ್ರಿಯೇಟ್ ಮಾಡೋದು ಏನು ಅದು ಬಂದು ರಾಹು ಅಲ್ವಾ ಮ್ಯಾಜಿಕ್ ಅಂತ ಏನು ನೋಡಿ ಅದು ಬಂದು ರಾಹು ಮಾಡುವಂತದ್ದು ರೈಟ್ ತಾನೆ ಓಕೆ ಇನ್ನೇನ್ ಮಾಡ್ತಾನೆ ರಾಹು ಹೇಳಿಕೊಡ್ತಾನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ನಮಸ್ತೆ ಅಮ್ಮ ಯಾರು ಮಾತಾಡ್ತಿದ್ರಮ್ಮ ಸರಿ ಯಾರ ಬಗ್ಗೆ ತಿಳ್ಕೊಬೇಕಮ್ಮ

ಏ ಟಿವಿ ನೋಡ್ಕೊಂಡು ಮಾತಾಡಬೇಡಮ್ಮ ಸಕಲೇಶ್ ಓಕೆ ಸೊ ಮನೆ ನೋಡಿದ್ದೇನೆ ಅಥವಾ ಮಾಡಿದ್ದೇನೆ ಏನೋ ಹೇಳ್ತೀರಮ್ಮ ಹೇಳಿ ನೋಡಿದ್ರಿ ಸೊ ಆಗುತ್ತಾ ಇಲ್ವಾ ಅಂತ ಅಂದ್ರೆ ಬಾಡಿಗೆ ಮನೆ ನೋಡಿದ್ರಮ್ಮ ಸ್ವಂತ ತಗೊಳ್ಳಿಕ್ಕೆ ನೋಡಿದೀರ ಓಕೆ ಮತ್ತೆ ಕೂಡ ಅದೇ ಪರಿಸ್ಥಿತಿ ಓಕೆನಾ ಒಂದಂತೂ ಹೇಳ್ತೀನಮ್ಮ ನಿಮಗೆ ಆ ಎಲ್ಲಿ ಮನೆಯನ್ನು ತೆಗೆದುಕೊಂಡಿದ್ದೀರಮ್ಮ ಅಲ್ಲಿಯ ನೈಋತ್ಯದ ಭಾಗ ಸರಿ ಇಲ್ಲ ಅಂತ ಉಂಟಮ್ಮ ನೈಋತ್ಯದ ಭಾಗ ಸರಿ ಇಲ್ಲದಾಗ ಏನಾಗುತ್ತೆ ಅಲ್ಲಿ ಎಲ್ಲೊಂದು ಕಡೆ ಸ್ಟೇಬಿಲಿಟಿಗೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಸ್ಟೇಬಿಲಿಟಿನೇ ಇರೋಲ್ಲ ಇಷ್ಟವರೆಗೆ ಕೂಡ ಸ್ಟೇಬಿಲಿಟಿ ಇಲ್ಲ ಅಲ್ಲಿ ಹೋದ್ರು ಕೂಡ ಸ್ಟೇಬಿಲಿಟಿ ಇರಲ್ಲಮ್ಮ ಸಂಬಂಧಗಳೇ ಸರಿ ಇರುವುದಿಲ್ಲ ಅಂತ ಮನೆಯನ್ನು ನೋಡಿದ್ದೀರಾ ನಾನು ಹೇಳಿದಾದರೆ ಒಳ್ಳೆ ಕರ್ಕೊಂಡು ಕರ್ಕೊಂಡೋಗಿ ಆ ಮನೆಯನ್ನು ಚೆಕ್ ಮಾಡಿಸಿಮ್ಮ ಸೌತ್ ವೇಸ್ಟ್ ಕೋರ ನೈಋತ್ಯದ ಭಾಗದಲ್ಲಿ ಏನಿದೆ ಅಂತ ನೋಡ್ಕೊಳ್ಳಿ ಖಂಡಿತ ನಿಮಗೆ ಕನ್ಫರ್ಮ್ ಆಗುತ್ತೆ ಅದನ್ನು ಸರಿ ಮಾಡ್ಕೊಂಡು ಮತ್ತೆ ಹೋಗಿಮ್ಮ ಸರಿಯನಾ ಸರಿ ಅಷ್ಟು ಮಾಡಿ ಒಳ್ಳೇದಾಗಿ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನೈಋತ್ಯ ಭಾಗ ಪ್ರಾಬ್ಲಮೆಟಿಕ್ ಆದಂತಹ ಮನೆಯನ್ನು ಪರ್ಚೇಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೀರ ರೈಟ್ ಓಕೆ ಬಂದು ಮೇಡಮ ಗೊತ್ತಾಯ್ತು ನಿಮಗೆ ರಾಹು ಅಲ್ವಾ ರಾಹು ಅಂದರೆ ಆರ್ಟಿಫಿಷಿಯಲ್ ಅಜ್ಜ ಅಲ್ವಾ ಅಂದರೆ ಇಲ್ಯೂಷನ್ ಕ್ರಿಯೇಟ್ ಮಾಡುವಂಥ ರಾಹು ಬಿಕ್ಕಟ್ಟು ಬಂದು ರಾಹು ಅಲ್ವಾ ಅನಂತರ ಕಾರಣವಿಲ್ಲದ ಭಯ ಎಲ್ಲೊಂದು ಕಡೆ ಅಲ್ವಾ ಕಾರಣವಿಲ್ಲದ ಭಯ ಬಂದು ರಾಹು ಡಿಸ್ಪ್ಯೂಟ್ ಮಾಡೋದು ರಾಹು ಅಪಘಾತ ಮಾಡೋದು ರಾಹು ಸರ್ಜರಿ ಮಾಡುವಂಥ ರಾಹು ಬಾಹ್ಯ ರೋಗಗಳು ಏನುಂಟು ಅದೆಲ್ಲವೂ ಕೂಡ ರಾಹು ಕಾನೂನು ಬಾಹಿರ ಕೆಲಸ ಕಾರ್ಯಗಳು ಎಲ್ಲವೂ ಕೂಡ ರಾಹು ವಿಷ ಮತ್ತು ಕೆಮಿಕಲ್ಸ್ ಏನುಂಟು ಅದು ರಾಹು ಸುಸೈಡಲ್ ಟೆಂಡೆನ್ಸಿ ಏನುಂಟು ಅದು ರಾಹು ಆತ್ಮಹತ್ಯೆಗೆ ಪ್ರಚೋದನೆಯನ್ನು ನೀಡುವಂಥದ್ದು ಆತ್ಮಹತ್ಯೆ ಮಾಡಿಕೊಂಡು ಮನಸ್ಸಾಗುವಂಥದ್ದು ಅದು ರಾಹು ಎಲೆಕ್ಟ್ರಾನಿಕ್ಸ್ ಎಲ್ಲವೂ ಕೂಡ ರಾಹು ಟೆಕ್ನಿಕಲ್ ನಾಲೆಜ್ ಎಲ್ಲವೂ ಕೂಡ ರಾಹು ವಿದೇಶ ಪ್ರವಾಸ ರಾಹು ಟೆಕ್ನಾಲಜಿ ರಾಹು ಫ್ಯೂಚರನ್ನು ತೋರಿಸುವ ರಾಹು ಫ್ಯೂಚರ್ ನಿಮಗೆ ಫ್ಯೂಚರನ್ನು ತೋರಿಸುವ ಅಥವಾ ಯಾರು ಜ್ಯೋತಿಷಿಗಳಿದ್ದಾರೆ ಫ್ಯೂಚರ್ ಬಗ್ಗೆ ಪ್ರಿಡಿಕ್ಷನ್ ಮಾಡ್ತಾರೆ ಅವರು ರಾಹು ಅಂತ ಅರ್ಥ ಫಾಸ್ಟ್ ಫಾಸ್ಟ್ ಟೆನ್ಸಲ್ಲಿ ಪ್ರಿಡಿಕ್ಷನ್ ಇದ್ದಾರೆ ಅವರು ಕೇತು ಚೆನ್ನಾಗಿದ್ದಾನಂತ ಕೇತು ಯಾರಿಗೆ ಉಂಟು ಅವರು ನಿಮ್ಮ ಹಿಂದಿನ ಘಟನೆಗಳನ್ನು ಹೇಳಬಲ್ಲರು ರಾಹು ಚೆನ್ನ ಯಾರಿಗೆ ಚೆನ್ನಾಗಿ ಉಂಟು ಅವರು ಫ್ಯೂಚರ್ ಪ್ರಿಡಿಕ್ಷನನ್ನು ಮಾಡಬಲ್ಲರು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮೊಬೈಲ್ಸ್ ಬಂದು ರಾಹು ಉನ್ಮಾದ ಅಂತ ಏನು ಅದು ರಾಹು ಉನ್ಮಾದ ಉನ್ಮಾದತೆಗೆ ಹೋಗ್ಬೇಕು ಉನ್ಮಾದತೆಗೆ ಒಳಗಾದ್ ಮಾಡ್ತಾರಲ್ಲ ಅಂತ ಕೆಲವರೆಲ್ಲ ಮಾಡ್ತಾರೆ ಸೈಕೋತರ ಥರ ಆಡ್ತಾರೆ ಅದು ಬಂದು ರಾಹು ಬೇರ್ಪಡಿಸಿಕೆ ರಾಹು ಅದೇ ಡಿಸ್ಪ್ಯೂಟ್ ಆಗುವಂಥ ರಾಹು ಇಕ್ವಿಪ್ಮೆಂಟ್ನಿಂದ ಪತ್ತೆ ಹಚ್ಚಲಾಗುವ ಎಲ್ಲ ರೋಗಗಳು ಕೂಡ ರಾಹು ಇಕ್ವಿ ಎಕ್ವಿಪ್ಮೆಂಟಿಂದ ಅಂದರೆ ಮೆಷಿನರಿಯಿಂದ ಪತ್ತೆ ಹಚ್ಚಲಾಗುವ ಎಲ್ಲ ರೋಗಗಳು ಕೂಡ ರಾಹು ಅಲ್ವಾ ರಾಹು ಮತ್ತು ಕೇತು ಸಂಬಂಧ ಕೂಡ ಬೆಕ್ಕು ಏನು ನಿಮ್ಮ ಮನೆಯಲ್ಲಿ ಅದು ರಾಹು ದುರ್ಗಾದೇವಿ ಏನು ರಾಹು ಯಾಕಂದರೆ ರಾಹುನ ಅಧಿದೇವತೆ ರಾಹುನೇ ದುರ್ಗಾದೇವಿ ದುರ್ ರಾಹಿನ ಅಧಿದೇವತೆ ಬಂದು ಸರಸ್ವತಿ ರೈಟಾ ಓಕೆನಾ ಸೊ ಮೋಸ ಮಾಡುವುದು ರಾಹು ಮೋಸ ಮೋಸ ಮಾಡುವುದು ಮೋಸ ಹೋಗುವುದು ಎಲ್ಲವೂ ಕೂಡ ರಾಹು ನಿಮಗೆ ಇದನ್ನು ಅರ್ಥ ಮಾಡಿಕೊಡ್ಬೇಕು ಯಾರಿಗೆಲ್ಲ ವಯಸ್ಸು ನಲ್ವತ್ತರಿಂದ ನಲವತ್ತೊಂಬತ್ತು ರನ್ನಿಂಗ್ ಆಗ್ತಾ ಉಂಟು ಫೋರ್ಟಿ ಟು ಫೋರ್ಟಿ ನೈನ್ ರನ್ನಿಂಗ್ ಆಗ್ತಾ ಉಂಟು ಸೊ ರಾಹು ಪ್ರಾಮಿನೆಂಟಾಗಿ ಕೆಲಸ ಮಾಡ್ತಾನೆ ಇರ್ತಾನೆ ಸೊ ಏನಾಗುತ್ತೆ ಅವರಿಗೆ ನಲ್ವತ್ತ ಎರಡು ಮೂರು ಬಂದಾಗ ಆ ನಂತರದ ದಿನಗಳು ಅವರಿಗೆ ಮೋಸ ಆಗುತ್ತೆ ಓಕೆನಾ ನಲವತ್ತರಿಂದ ನಲ್ವತ್ತೊಂಬತ್ತು ನೀವು ಬೇಕಾದ್ರೆ ನಿಮ್ಮ ನಿಮ್ಮ ಲೈಫನ್ನು ನೋಡ್ಕೊಳ್ಳಿ ನಾನು ಇದನ್ನು ಲೇಡೀಸ್ಗೆ ಹೇಳ್ತಾ ಇಲ್ಲ ಬಟ್ ಜನ್ಸ್ ಯಾರಿದ್ದಾರೆ ಅಂದರೆ ಹೊರಗೆ ಹೋಗಿ ಕೆಲಸ ಮಾಡೋರು ಹೊರಗೆ ಹೋಗಿ ಕೆಲಸ ಮಾಡೋರು ಲೇಡೀಸ್ ಆದರೂ ಪರವಾಗಿಲ್ಲ ಓಕೆ ಸೊ ಅವ್ರು ನೋಡ್ಕೊಳ್ಳಿ ಫೋರ್ಟಿ ಟು ಫೋರ್ಟಿ ನೈನ್ ನಿಮ್ಮ ಏಜ್ ಹೇಗಿತ್ತು ನಲ್ವತ್ತರಿಂದ ನಲವತ್ತೊಂಬತ್ತು ನಿಮ್ಮ ಏಜ್ ಏಜ್ ಹೇಗಿತ್ತು ಅಲ್ಲಿ ಡೆಫಿನೆಟಾಗಿ ನೀವು ಯಾವುದೋ ಒಂದು ಕೆಲವೊಂದು ವಿಚಾರಗಳಲ್ಲಿ ಮೋಸ ಹೋಗಿರ್ತಾರೆ ಕೆಲವರ ಹಣಕಾಸಿನಲ್ಲಿ ಕೆಲವರು ರಿಲೇಷನ್ಶಿಪ್ಪಲ್ಲಿ ಕೆಲವರು ಮದುವೆ ಜೀವನದಲ್ಲಿ ಎಲ್ಲ ಮೋಸ ಹೋದವರು ಇರುವಂಥದ್ದು ಬೇಕಾದ್ರೆ ಚೆಕ್ ಮಾಡಿಕೊಳ್ಳಿ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ರೈಟ್ ತಾನೆ ಓಕೆನಾ ಸೊ ರಾಹು ಈ ರೀತಿಯಾಗಿ ಕೆಲಸ ಮಾಡಬಲ್ಲ ರಾಹುವಿನ ಆಟ್ರಿಬ್ಯೂಟ್ಸ್ ಇನ್ನೇನು ಇರ್ತದೆ ರಾಹು ಏನು ಮಾಡ್ತಾನೆ ರಾಹುನ ಚೆನ್ನಾಗಿ ಇಟ್ಕೊಳ್ಬೇಕಾದ್ರೆ ನಾವು ಏನನ್ನ ಏನನ್ನ ಫಾಲೋ ಮಾಡಬೇಕಾಗುತ್ತೆ ಖಂಡಿತ ಅದರ ಬಗ್ಗೆ ಹೇಳಿಕೊಡ್ತೇನೆ ಬಟ್ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೀವು ಎಲ್ಲರೂ ನೋಡ್ತಾ ಇರಿ ದೈ ಜಿ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ